ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಡಿ ಎಸ್ ಆರ್ ಸಿ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಮತ್ತೊಮ್ಮೆ ಒಂದು ಗಣೇಶ ಕೊಡಂಗ್ ಕರ್ಕೊಂಬಂದಿನಿ. ಇಷ್ಟು ಜನ ನಮಗೆ ಬೆಂಗಳೂರು ಸುತ್ತಮುತ್ತಲು ಅಂದರೆ ಬೆಂಗಳೂರು ಒಂದು 10 ಕಿಲೋಮೀಟ್ರು 20 ಕಿಲೋಮೀಟ್ರು 50 ಕಿಲೋಮೀಟ್ರ್ ಸುತ್ತಮುತ್ತಲು ರೇಡಿಯೇಷನ್ ತೋರಿಸಿದ್ದೀನಿ. ಅಂದರೆ ಹೊಸಕೋಟೆ ಆಗಿರ್ಬೋದು, ದೇವರಳ್ಳಿ ಆಗಿರ್ಬೋದು, ಈ ಸುತ್ತಮುತ್ತಲು ತೋರಿಸಿದ್ದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಬೆಂಗಳೂರಿಂದ 200 ಕಿಲೋಮೀಟ್ರ್ ದೂರ, ಇಲ್ಲಂದರೆ ಹಾಸನ ಡಿಸ್ಟ್ರಿಕ್ಟ್ ಕೇರಳಪುರ ಅಂತ ಒಂದು ಊರಿದೆ, ಪುಟ್ಟ ಗ್ರಾಮ, ಅಲ್ಲಿ ನಿಮ್ಗೆ ಕರ್ಕೊಂಬಂದು ಇವರಿಗೆ ಪರಿಶುದ್ಧ ಮಣ್ಣಿನ ಗಣೇಶ ಮಾಡ್ತಾರೆ. ಇದು ಬಂದ್ಬಿಟ್ಟು ನಿಮಗೆ ಸರಿಸುಮಾರು ಮೈಸೂರಿಂದ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ಇಫ್ ಇನ್ ಕೇಸ್ ಮೈಸೂರು ಸುತ್ತಮುತ್ತ ಯಾರೇ ತೊಗೋಬೇಕು ಅನ್ನೋದಿದ್ರು ನೀವು ಬಂದು ತೊಗೊಬೋದು. ಇವ್ರ ಹತ್ರ ನಿಮಗೆ ಪುಟ್ಟದಾಗಿ ಎಷ್ಟು 1 ಇಂಚ್ ಗಣೇಶಿಂದ ಹಿಡಿದು 7 ಅಡಿ ಗಣೇಶ ಕಂಡ ಪರಿಶುದ್ಧ ಮಣ್ಣಿನ ಗಣೇಶ ಮಾಡ್ತಾರೆ. ಇವ್ರು ಕೊಡೋದೆಲ್ಲ ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ. ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ, ಅವೈಲೇಬಲ್ ಇದೆ. ಒಂದೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬರ್ದಾನು ಮಾತಾಡಿಸ್ತಾ ಹೋಗ್ತೀನಿ. ಇವ್ರು ಬಂದ್ಬಿಟ್ಟು 3ನೇ ತಲೆಮಾರು, ತಾತ ಅವ್ರ ಅಪ್ಪ ಅವ್ರ ಮಗ ಆ ಥರ ಮಾಡ್ಕೊಂಬರ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಬೋದು ನೀವು. ಬಹಳ ಅಳುಬ್ರು ಇವರು, ಪಕ್ಕ ಏನದು ಆಗಿನ ಕಾಲದಿಂದ ಮಾಡ್ಕೊಂಬಂದಿರೋಂಥವ್ರು ಇವರು. ಓಕೆನಾ? ಸೊ ಬನ್ನಿ, ಬರ್ದಾನು ಮಾತಾಡಿಸ್ತಾ ಹೋಗೋಣ. ಇದ್ರ ಜೊತೆ ಯಾವ ಥರ ಮಾಡಲಿದೆ ಎಲ್ಲ ತೋರಿಸ್ತಾ ಹೋಗ್ತೀರಿ, ಬನ್ನಿ. ಬರ್ದಾ ನಮಸ್ತೆ. ಹಾಂ ನಮಸ್ತೆ ಹೇಳಿ. ನಿಮ್ಮ ಪರಿಚಯ ಮಾಡ್ಕೊಡಿ ಬರ್ದಾ ನಮಗೆ. ಅಂದರೆ ಲೊಕೇಶನ್ ಎಲ್ಲಿ ಬರುತ್ತೆ ಮತ್ತು ನಿಮ್ಮ ಗೋಡನ್ ಹೆಸರೇನು, ಏನು ಕತೆ? ಅಂದರೆ ಇದು ಹಾಸನ ಡಿಸ್ಟಿಕ್ಕು, ಅರಕಲೂರು ತಾಲೂಕು, ಕೇರಳಾಪುರ. ಕೇರಳಾಪುರ ಬಂದು ಇಲ್ಲಿ ಗಣಪತಿ ಪುಟ್ಟರಾಜು ಅಂತ ನಮ್ಮ ತಂದೆ ಹೆಸರು. ಎಷ್ಟು ವರ್ಷದ ಹಳೆಯ ಗೋಡನ್ ಇದು? ಇದು ಮಿನಿಮಮ್ ಅಂತಂದ್ರೆ 30-35 ವರ್ಷ. ಒಂದು ನಮ್ಮ ತಾತ ಅವ್ರು ಮಾಡ್ತೀವಿ, ನಮ್ಮ ತಾತನಿಂದ ನಮ್ಮ ತಂದೆ ಮಾಡಿದ್ರು. 3ನೇ ತಲೆಮಾರು. ಹಾಂ 3ನೇ ತಲೆಮಾರು. ಈಗ ನಾವು ಅಂತೂ ಕರ್ತಾಳ ಕೇರಳಾಪುರಕ್ಕೆ ನಮ್ದೇ ನಮ್ಮ ತಾತನೇ ಮೊದಲು ಸ್ಟಾರ್ಟಿಂಗ್ ಮಾಡಿದ್ದು. ಮೈಸೂರಿಂದ ಕಲ್ತು ಅಲ್ಲಿಂದ ಈ ಕೇರಳಾಪುರ ಬಂದು ಮಾಡಿದ್ದು. ಕೇರಳಾಪುರ ಬಂದು ಮಾಡಿ ಇಲ್ಲಿಂದ ಅವರಿಂದ ಎಲ್ಲ ಅಂತ ಇಲ್ಲಿ ಕಲ್ತಿದ್ದು. 3 ಇಂಚಿಂದ ಹಿಡಿದು 7.5 ಗಂಟೆ ಮಾಡ್ತೀವಿ. ಎಲ್ಲ ಪರಿಸರ ಮಣ್ಣು ಮಣ್ಣು ತಯಾರಿಸಿದ್ ನಾವು. ಯಾವ ಕೆರೆ ತರ್ತೀರಾ ಇಲ್ಲಿ ಸುತ್ತಮುತ್ತ? ಅಕ್ಕಪಕ್ಕ ಒಂದು 3-4 ಕೆರೆ ಇದೆ. 3-4 ಕೆರೆಯಿಂದ ಜೇಡಿ ಮಣ್ಣು ಅಂತ ಬರುತ್ತೆ. ಜೇಡಿ ಮಣ್ಣು, ಜೇಡಿ ಮಣ್ಣು ಮತ್ತೆ ಬ್ಲಾಕ್ ಕಲರ್ ಬರುತ್ತೆ, ಅದು ಮತ್ತೆ ಮರಳು ಮಣ್ಣು, 3 ತರ ಮಿಕ್ಸ್ ಮಾಡಿ ಮಾಡ್ತೀವಿ ನಾವು. ಜೇಡಿ ಮಣ್ಣೆ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಗಣೇಶನ ಕೂರ್ಸೋದಲ್ಲಿ. ಇದೆಲ್ಲ ಇದೆಲ್ಲ ಎಷ್ಟು ಫೀಟ್ ಇವೆಲ್ಲ? ಇವೆಲ್ಲ 3.5 ಅಡಿ. ಬಡಿ ವಿಷಯ ಇದೆಲ್ಲ 3.5 ಅಡಿ. ಇದೆಲ್ಲ ಇದೆಲ್ಲ ರೆಡಿ ಇವಾಗ ಇರೋಂಥದ್ದು. ಒಂದು ಜಸ್ಟ್ ಒಂದು ತೋರಿಸಿ ಬದ್ರೆ ಹೇಳ್ತೀನಿ. ಬಡಿ ವಿಷಯ ಇದು ಬಂದು ಪಾಟೀಲ್ ಗಣೇಶ ನೋಡ್ತಿರ್ಬೋದು. ಇವಾಗ ಜಸ್ಟ್ ಕಲರೇಷನ್ ಎಲ್ಲ ಮಾಡಿಕ್ಕಿದ್ದಾರೆ ನೋಡ್ತಿರ್ಬೋದು ನೋಡಿ ಹೇಗಿದೆ ಅಂದ್ಬಿಟ್ಟು. ಕಲರೇಷನ್ ಚೆನ್ನಾಗಿ ನೋಡಿ, ಗ್ರೇ ಕಲರ್ ಕಲರೇಷನ್ ಕೊಟ್ಟಿದ್ದಾರೆ ನಿಮಗೆ. 3D ಅಂತ ಡಿಫ್ರೆಂಟ್ ಆಗಿದೆ, ಇದೆಲ್ಲ ಟ್ರೆಂಡಿಂಗ್ ಜಾಸ್ತಿ ಇದೆ ಅಂತ ಹೊಸದಾಗಿದೆ ಪ್ಯಾಟರ್ನ್ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇದು ಬಂದು ಪಾಟೀಲ್ ಗಣೇಶ. ಬಟ್ ಪೇಟ್ ಹಾಕೊಂಡ್ರೆ ನೋಡಿ, ಭಾಳಷ್ಟು ಕಡೆ ನಿಮಗೆ ಕಿರೀಟ ನೋಡಿ, ಇಲ್ಲಿ ಕಿರೀಟ ನೋಡ್ಬೋದು. ಸೊ ಇಲ್ಲಿ ಬಂದು ಪೇಟ ಹಾಕೊಂಡಿರ್ತಾರೆ ಗಣೇಶ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ. ಇನ್ನು ಬಹಳಷ್ಟು ಇದೆ ನೋಡಿ, ಇದೆಲ್ಲ ಇದೆ. ನಾನು ಬನ್ನಿ ಒಳಗಡೆ ಎಲ್ಲ ಇದೆ ತೋರಿಸ್ತೀನಿ ನಿಮಗೆ ಮೊದಲಾದಾಗಿ ನೋಡಿ. ಇದೆಲ್ಲ ನೋಡ್ತಿರ್ಬೋದು. ಮತ್ತೆ ಇಷ್ಟು ದೊಡ್ಡ ಗೌರಿ ಹೇಳ್ಬೇಕಾದ್ರೆ ಗೌರಿ ಬಗ್ಗೆ ಹೇಳ್ತೀವಿ. ಗೌರಿದು 2.5 ಅಡಿ ಗೌರಿ ನೋಡಿ ವಿಷಯ, 2.5 ಅಡಿ ಗೌರಿ ನೋಡಿ, ಸಕಾಲಾಗಿದೆ ನೋಡಿ. ಆಕ್ಚುಲಿ ನೋಡೋಕೆ POP ಫಿನಿಶಿಂಗ್ ಕೊಟ್ಟಿದ್ದಾರೆ ಆಕ್ಚುಲಿ ನೋಡೋಕೆ, ಪಕ್ಕ ಪರಿಶುದ್ಧ ಮಣ್ಣಿನಲ್ಲಿ ಮಾಡುವಂಥದ್ದು. ಬಟ್ ನಿಮ್ಗೆ ನೋಡೋ ಫಿನಿಶಿಂಗ್ ಮಾತ್ರ POP ಅನಿಸುತ್ತೆ ನಿಮ್ಗೆ. ಗ್ಲಾಸಿ ಫಿನಿಶಿಂಗ್ ನೋಡ್ತಿರ್ಬೋದು ನೀವು ಇಲ್ಲಿ, ಸಕಾಲಾಗಿದೆ ನೋಡಿ. ನೋಡಿ ಅದೇ ಥರ ಬಹಳಷ್ಟು ಇದೆ ಗೌರಿ, ಒಂದೆರಡು 3 ತರ ಡಿಫ್ರೆಂಟ್ ಇದೆ ನೋಡಿ. ನೋಡಿ ಸೀರೆ ಡಿಫ್ರೆಂಟ್ ಇದೆ, ಇದೊಂದು ಸೀರೆ ಡಿಫ್ರೆಂಟು, ಹಂಗೆ ಒಂದೇ ಪ್ಯಾಟರ್ನ್ ಬಟ್ ಕಲರ್ ಡಿಫ್ರೆಂಟ್ ಬರುತ್ತೆ ನಿಮ್ಗೆ ಅಷ್ಟೇ ನೋಡಿ ನೋಡ್ತಿರ್ಬೋದು. ಇದು ಕೂಡ ಸೇಮ್ ಪಾಟೀಲ್ ಗಣೇಶ, ಇಲ್ಲೇ ನೋಡಿದ್ರಲ್ಲ ಸೇಮ್ ಅದೇ. ಅದು ಬಂದು ಗ್ರೇ ಕಲರ್ ಇತ್ತು, ಇದು ಬಂದು ನಿಮ್ಗೆ ಸ್ಕಿನ್ ಕಲರ್ ಇದೆ ನೋಡ್ತಿರ್ಬೋದು ನೋಡಿ. ಇನ್ನ ಬನ್ನಿ ಒಳಗಡೆ ತೋರಿಸಿಬಿಡ್ತಾರೆ ಹಂಗೆ ನಿಮ್ಮ ಗೋಡನ್ನ ನೋಡಿ ವಿಕ್ಷರ. ಇದೆಲ್ಲ ಇವ್ರ ಗೋಡನ್ನು ನೋಡ್ತಿರ್ಬೋದು ನೋಡಿ. ಎಷ್ಟು ಫೀಟ್ ಎಷ್ಟು ಫೀಟ್ ಬರುತ್ತೆ ಇಲ್ಲಿ ಈ ಗೋಡನಲ್ಲಿ? ಇಲ್ಲಿ ಟೋಟಲ್ ಇಲ್ಲಿ 3 ಅಡಿಯಿಂದ ಅಂತ 7.5 ಗಂಟೆ ನಿಲ್ಲಿಸುತ್ತೆ. 3 ಅಡಿಯಿಂದ 7.5 ಅಡಿ ಗೋಡನಲ್ಲಿ. ಈ ಗೋಡನಲ್ಲಿ ಇನ್ನೊಂದು ನಮ್ದು ಇನ್ನೊಂದು ಗೋಡಿ ಏನಿದೆ ಅಲ್ಲಿ 3 ಇಂಚಿಂದ ಹಿಡಿದು 3.5 ಗಂಟೆ ಅಲ್ಲಿ ಸಿಗುತ್ತೆ. ಓ ಸೂಪರ್. ಇವೆಲ್ಲ ಇನ್ನ ಇವಾಗ ಜಸ್ಟ್ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ರೆ? ಇವಾಗ ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಅಂದ್ರೆ ಇವಾಗ ನಮ್ದು ಇದೆಲ್ಲ ರೀಟೇಲ್ ಇಲ್ಲಿ ಮಾರ್ತೀವಿ, ಹೋಲ್ಸೇಲ್ ಕೊಡೋದೆಲ್ಲ ಎಲ್ಲ ರೆಡಿ ಇದೆ ಆಲ್ರೆಡಿ. ಓಕೆ 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 ನೋಡಿ ವಿಷಯ ನೋಡ್ತಿರ್ಬೋದು. ಹೇಳಿ ಬರ್ದು ಒಂದೊಂದಾಗಿ ಹೇಳ್ತಾ ಹೋಗಿ ಯಾವ ತರ ಗಣೇಶ ಏನ್ ಕತೆ ಅಂದ್ರೆ. ಇದು ಗುಳಿ ಹಿಂದೆ ಇರೋದ? ಗುಳಿ ಇದು. ಎಷ್ಟು ಫೀಟ್ ಬರ್ತಿದ್ದು ಇದು? 7.5 ಅಡಿ ಬರುತ್ತೆ ನೋಡಿ ವಿಷಯ. 7.5 ಅಡಿ ಪರಿಶುದ್ಧ ಮಣ್ಣಿನ ಗಣೇಶ ಇವು. ಬಟ್ ಗುಳಿ ಮೇಲೆ ಕೂತಿರ್ತಾರ, ಬಹಳಷ್ಟು ಕಡೆ ನಿಮ್ಗೆ ದರ್ಬಾರ ಕೂತಿರ ನೋಡಿರ್ತೀರಾ. ಬಟ್ ಇದು ಬಂದು ಗುಳಿ ಮೇಲೆ ಕೂತಿರ್ತಾರ ಗಣೇಶ ನೋಡ್ತಿರ್ಬೋದು ಇಲ್ಲಿ ನೋಡಿ. ಗೂಳಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನೋಡಿ. ಅದೇ ತರ ನಿಮ್ಗೆ ಒಂದೇ ತರ ಒಂದು ಎರಡು ಹಿಂದೆ ಇದೆ ಬನ್ನಿ. ಆಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ನಿಮ್ಗೆ. ಆಕ್ಚುಲಿ ಏನೇ ಕಲರೇಷನ್ ಆಗಿಲ್ಲ, ಕಲರೇಷನ್ ಅಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ನೋಡ್ತಿರ್ಬೋದು ನೋಡಿ. ಇಲ್ಲೊಂದು ನೋಡಿ ಗೋಳಿ ನೋಡಿ, ಅರ್ಥ ಮಾಡ್ಕೋಬಹುದು. ನೀವು ನಿಂತ್ಕೊಳ್ಳಿ ಬರ್ದು ಪಕ್ಕದಲ್ಲಿ ನೋಡಿ, ಅವ್ರ ಹೈಟ್ ಕಂಪೇರ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ. ಆಕ್ಚುಲಿ ಬೇಸ್ ಇಂದ ಲೆಕ್ಕ ಆಗುತ್ತಲ್ಲ ಅದೊಂದು ಮೇನ್ ಕನ್ಫ್ಯೂಷನ್ ಆಗ್ಬೇಡಿ ಜನ, ಬೇಸ್ ಇಂದ ಲೆಕ್ಕ ಆಗುತ್ತೆ. ಅದರಿಂದ ಲೆಕ್ಕ ಬರ್ತಾರೆ ನೋಡಿ. ಎಷ್ಟು ಸ್ವಲ್ಪ ಬಲ್ಕ್ ಆಗಿದೆ ಆಕ್ಚುಲಿ ಗಣೇಶ ನೋಡಿ. ಡೊಳ್ಳು ಬಹಳಷ್ಟು ಕಡೆ ನಿಮ್ಗೆ ಹೊಟ್ಟೆ ಸಣ್ಣ ಮಾಡ್ಬಿಡ್ತಾರೆ. ಇವ್ರು ನೋಡೋದು ಪಕ್ಕ ಡೊಳ್ಳು, ಡೊಳ್ಳೊಟ್ಟೆ ಗಣೇಶ ಅಂದ್ಬಿಟ್ಟು ಫೇಮಸ್ ಗಣೇಶನ ಹೆಸರು. ಸೊ ನೋಡ್ತಿರ್ಬೋದು ಸಾಗದಾಗಿದೆ ನೋಡಿ. ಇನ್ನ ಕಲರೇಷನ್ ಮಸ್ತ್ ಆಗಿರ್ತೀವಲ್ಲ ಇದು ಹೇಳಿ ಬರೋದು. ಇದು ತಾವರೆ ಒಮ್ಮೆ ನೋಡ್ತಿರ್ಬೋದು ಚೆನ್ನಾಗಿದೆ ನೋಡಿ. ಇದು ಎಷ್ಟು ಫೀಟ್ ಇದೆ? ಇದು 6.5 ಅಡಿ ಬರುತ್ತೆ ನೋಡಿ. ವಿಷಯ 6.5 ಅಡಿ ಗಣೇಶ ನೋಡ್ತಿರ್ಬೋದು, ಸಕ್ಕದಾಗಿದೆ ಬ್ರೆ. ಸೂಪರ್ ನೋಡಿ, ಫೇಸ್ ನೋಡ್ಬೋದು ನೀವು, ಬಹಳ ಅಗ್ಲ ಬರುತ್ತೆ. ಬಹಳಷ್ಟು ಕಡೆ ಚಪ್ಪೆ ಫೇಸ್ ನೀವು ನೋಡಿರ್ಬೋದು. ಎಷ್ಟೊಂದು ನಾನು ವಿಡಿಯೋ ತೋರಿಸಿನಿ, ಬಟ್ ಯಾರು ಹೇಳಕ್ ಹೋಗಲ್ಲ ಪಾಪ. ಅವ್ರವ್ರ ವರ್ಕ್ ಅವ್ರವ್ರದ್ದು, ಬಟ್ ಹೇಳ್ತಾರೆ ನಿಮ್ಗೆ ಒಂದು ಕಂಪಾರಿಸನ್ ಹೇಳ್ತೇನೆ ಅಷ್ಟೇ. ಚಿಕ್ಕದಾಗಿ ಡೊಳ್ಳೊಟ್ಟೆ ಗಣೇಶ ಹೇಗಿರ್ಬೇಕು? ದಪ್ಪ ಇದೆ ಇದು. ಅದೇ ಹೇಳ್ತೇನೆ ನಿಮ್ಗೆ ಗಣೇಶ ಅಂದ್ಬಿಟ್ಟು ಒಂದು ಆನೆ ಅಂದ್ಮೇಲೆ ದಪ್ಪಗೆ ಇರಬೇಕು. ಡೊಳ್ಳೊಟ್ಟೆ ಆಗಿರ್ಬೋದು, ಮಕ ಅಲ್ಲ, ದಪ್ಪ ತಪ್ಪಗಿದ್ರೆ ಚಂದ
ಓಕೆ ನೋಡಿ ಈ ತರ ಇನ್ನ 10 ಪೀಸ್ ಇದಂತೆ, ಇದು ಮೂರು ಒಂದೇ ಡಿಸೈನ್ಸ್, ಇನ್ನ ಜಸ್ಟ್ ಇಲ್ಲ ಮಾಡ್ಬೇಕು. ಇವಾಗ ಜಸ್ಟ್ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾರೆ, ಇವಾಗ ಸ್ಟಾರ್ಟ್ ಮಾಡಿದೀವಿ ನೋಡಿ, ನೋಡ್ತಿರಬಹುದು. ಇನ್ನ ಬನ್ನಿ ಆ ಕಡೆ ಹೋಗೋಣ. ಇಲ್ಲಿ 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 ನೋಡಿ ವೀಕ್ಷರ, ಇದು ಇದೇಳಿ ಬ್ರದರ್, ಇದು ಸೇಮ್ ಅಲ್ಲ, ಇದೇ ಸೇಮ್ ಟೈಪ್ ಸೇಮ್ ಟೈಪ್. ಇದು ನಾಲ್ಕು ಅಡಿ, ಇದು ಬಂದ್ಬಿಟ್ಟು ಇದು ಆರೂವರೆ ಅಡಿ ನೋಡಿ ವೀಕ್ಷರ, ಇದು ಬಂದು ಆರೂವರೆ ಅಡಿ. ಇಫ್ ಇನ್ ಕೇಸ್ ಇದೇ ತರ ಚಿಕ್ಕದ್ ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ನಾಲ್ಕೂವರೆ ಅಡಿ ಗಣೇಶ ನೋಡ್ತಿರ್ಬೋದು. ಸೇಮ್ ಡಿಫ್ರೆನ್ಸ್ ಏನು ಇಲ್ಲ ನಿಮ್ಗೆ, ಸೇಮ್ ಅದೇ ತರ ತಾವರ ಕೂತ್ರ ಹತ್ರ ಗಣೇಶನ ನೋಡ್ತಿರ್ಬೋದು. ಒಂದು ಪ್ಯಾಟರ್ನ್ ಹೋಲ್ಸೇಲ್ ಬೇಕಂದ್ರೆ ಇವಾಗ ಇದು ನೋಡ್ಬಿಟ್ಟು ಇಷ್ಟಪಡ್ತಾರೆ, ನಾವ್ ಇದೊಂದು ಒಂದ್ 50 ಪೀಸ್ ಬೇಕು ಅಂದ್ರೆ ಸಿಗುತ್ತೆ. ಸಿಗುತ್ತೆ, ರೆಡಿ ಇದೆ, ಎಲ್ಲ ಪೀಸ್ ಗಳು ರೆಡಿ ಇದೆ, ಎಲ್ಲ ರೆಡಿ ಇದಾವೆ, ಎಲ್ಲ ರೆಡಿ ಇದೆ, ಬಂದ್ ತಗೊಂಡ್ ಹೋಗ್ತಾರೆ ಇವತ್ತಿಂದ ಲೋಡ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಇದು ನೋಡಿ ವಿಷಯ, ಸ್ವಲ್ಪ ಡಿಫರೆಂಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಈ ಕಿರೀಟ ನೋಡಿದ್ರೆ ನಾರ್ಮಲ್ ಕಿರೀಟ, ಓಕೆನಾ. ಇಲ್ಲಿ ನೋಡ್ಬೋದು ನಿಮ್ಗೆ ಹಿಂಭಾಗದಲ್ಲಿ ಹಾವು, ಐದೆಡೆ ಹಾವು ನೋಡ್ಬೋದು ನಿಮ್ಗೆ. ಇದು ಕೂಡ ನಾರ್ಮಲ್ ಗಣೇಶ, ನೋಡಿ ವಿಷಯ, ಹಾವು ಮೇಲೆ ಕೂತರ ತರ ಗಣೇಶ ನೋಡ್ತಿರ್ಬೋದು, ಸುತ್ಕೊಂಡಿರೋದು ಹಾವು, ಅದ್ರ ಮೇಲೆ ಕುತ್ಕೊಂಡು ಹೆಡೆ ಇರೋತರ ಸಾಕಾಗಿದೆ. ಇದು ಅಷ್ಟೇ, ಇದನ್ನ 4 ಫೀಟ್ ನಾಲ್ಕು ಅಡಿ ಗಣೇಶ ನೋಡ್ತಿರ್ಬೋದು. ಇದು ಕೂಡ ಆಕ್ಚುಲಿ ನಿಮ್ಗೆ ಮಣ್ಣಲ್ಲಿ ಇರೋದಕ್ಕೆ ಈ ತರ ಕಾಣುತ್ತೆ, ಕಲರೇಷನ್ ಮೇಲೆ ಸಕಾಲ ಕಾಣುತ್ತೆ. ಇಲ್ಲಿ ಅಲ್ಲಿ ಬಹಳಷ್ಟು ಕಲರೇಷನ್ ಮಾಡಿ ಇಕ್ಕಿದ್ದಾರೆ, ಚಿಕ್ಕ ಚಿಕ್ಕದ ತೋರಿಸ್ತೀನಿ ಹೇಗೆ ಬರುತ್ತೆ ಅನ್ಬಿಟ್ಟು, ಓಕೆನಾ. ನೋಡಿ ಇದೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಸೇಮೆ ನೋಡಿ, ಇಲ್ಲೇ ನೋಡ್ಬೋದು ನಿಮ್ಗೆ ಎಲ್ಲೂ ಕೂಡ ನೋಡಿ, ಇದೆಲ್ಲ ರೆಡಿ ಆಗಿರೋದು. ಇದೆಲ್ಲ ಎಷ್ಟು ಫೀಟ್ ಬರ್ತಾರೆ? ಇದೆಲ್ಲ 3 ಅಡಿ ನೋಡಿ ವೀಕ್ಷರ, 3 ಅಡಿ ನೋಡ್ತಿರ್ಬೋದು. ಇವೆಲ್ಲ ಕೈಯಲ್ಲಿ ಮಾಡುವಂತ ಪೇಂಟಿಂಗ್ ಯಾರು ಬಹಳಷ್ಟು ಕಡೆ ನಿಮ್ಗೆ ಬೇರೆ ಕಡೆ ಕರ್ಸ್ಬಿಟ್ಟು ಪೇಂಟ್ ಮಾಡಿಸ್ತಾರೆ, ಇದೆಲ್ಲ ಇವರೇ ಮಾಡೋದು ಅಲ್ವಾ? ನೀವೇ ಮಾಡಿದ್ರಲ್ಲ ಪ್ರತಿಯೊಂದು ನಾವೇ ಮಾಡೋದು. ನೋಡಿ ವಿಷಯ ನೋಡ್ತಿರ್ಬೋದು, ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡಿ 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 ನೋಡ್ತಿರ್ಬೋದು. ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ, ಇದೆಲ್ಲ ನಿಮಗೆ ಆಲ್ಮೋಸ್ಟ್ ರೆಡಿ ಟು ಬುಕ್, ಇವೆಲ್ಲ ಬುಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ಬೋದು ನೀವು ಆರಾಮಾಗಿ ನೋಡ್ತಿರ್ಬೋದು. ಹೇಗಿದೆ ಒಂದೊಂದು ಡಿಫ್ರೆಂಟ್ ಕಲರ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡಿ. ಇದೊಂಥರ ಸ್ಕಿನ್, ಇದು ಬಂದ್ ಗ್ರೇ ಕಲರ್, ಇದು ಬಂದ್ ಸ್ಕಿನ್ ಕಲರ್, ಇದು ಬಂದ್ಬಿಟ್ಟು ಒಂಥರ ಹೊಸ ಕಲರ್ ನೋಡಿ ನೋಡ್ತಿರ್ಬೋದು ಡಿಫ್ರೆಂಟ್ ಆಗಿದೆ. ಮತ್ತೆ ಇದು ನೋಡಿ, ಇದು ಕೂಡ ಡಿಫ್ರೆಂಟ್ ಆಗಿದೆ, ಬ್ರೌನ್ ಕಲರು. ನಿಮಗೆ ಬಹಳಷ್ಟು ಪ್ಯಾಟರ್ನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ, ಒಂದೇ ಕಲರ್ ಒಂದೇ ಡಿಪಾರ್ಟ್ಮೆಂಟ್ ನೋಡ್ತಿರ್ಬೋದು. ನೋಡಿ ನಿಮ್ಗೆ ಪರಿಶುದ್ಧ ಮಣ್ಣಿನ ಗಣೇಶ ನೋಡಿ, ಇಲ್ಲೇ ತೋರಿಸ್ಬಿಟ್ಟು ಏಕೆ ಅಂದ್ಬಿಟ್ಟು ಇಲ್ಲೇ ಗೊತ್ತಾಗ್ತೀವಿ ನೋಡಿ. ಇದೆಲ್ಲ ಅದೇ ಫಿನಿಶಿಂಗ್ ಚೆನ್ನಾಗಿದೆ, ಅದೇ ಹೇಳ್ತಾರೆ ನನಗೆ, ಪಿ ಓ ಪಿ ಫಿನಿಶಿಂಗ್ ತರ ಕೊಟ್ಟಿದ್ದಾರೆ ಆಕ್ಚುಲಿ. ನೋಡ್ತಿರ್ಬೋದು ನೋಡಿ ವಿಷಯ, ಇವೆಲ್ಲ ಎಷ್ಟು ಬಿಟ್ಟಿದೆ ಬರ್ತದ? ಇವೆಲ್ಲ 3 ಅಡಿನೇ ನೋಡಿ, ಎಲ್ಲ 3 ಅಡಿ. ಇವರು ಹೋಲ್ಸೇಲ್ ಕೊಡ್ತಾರೆ, ಬಹಳಷ್ಟು ಜನ ಹೋಲ್ಸೇಲ್ ಕೊಡ್ತಾರೆ. ಇವೆಲ್ಲ ಕೊಡೋ ಸೈಡ್ ಜಾಸ್ತಿ ಲೈಕ್ ಮಾಡ್ತಾರೆ ಇದನ್ನ. ಅದೇ ಅದೇ ನಿಜ, ಯಾಕೆಂದ್ರೆ ಇದು ಜೀಪ್ ಅಲ್ಲಿ ತಗೊಂಡು ಎಲ್ಲ ಮೆರವಣಿಗೆ ಮಾಡಿ ಇದು ಮಾಡ್ತಾರಲ್ಲ, ಹಂಗಾಗಿ ಇದು ಜಾಸ್ತಿ ಲೈಕ್ ಮಾಡ್ತಾರೆ ಅಂದ್ಬಿಟ್ಟು ನೋಡಿ. ಇದು ಒಂಥರ ಕಲರ್ ಡಿಫ್ರೆಂಟ್ ಇದೆ ಆಕ್ಚುಲಿ. ಇದು ಬಂದ್ಬಿಟ್ಟು ನಿಮಗೆ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಬರ್ತಾರೆ ನಿಮ್ಗೆ ನೋಡ್ತಿರ್ಬೋದು ನೋಡಿ. ಇನ್ನ ಅದೇ ಚೆನ್ನಾಗಿದೆ ಅದೇ ಹೇಳ್ತಾರೆ ನನಗೆ ನೋಡಿ, ಹಾವ್ ಆಗಿರ್ಬೋದು, ಪೇಟ ಹಾಕೊಂಡಿರೋದು ಆಗಿರ್ಬೋದು, ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನೋಡ್ತಿರ್ಬೋದು ವಿಕ್ಷರ. ಇಲ್ಲಿ ಎಷ್ಟು ಸಕಾಲಾಗಿದೆ ಅಲ್ಲ ಸರ್? ಹಾಂ ನೋಡಿ, ಇದು ಚೆನ್ನಾಗಿದೆ ಆಕ್ಚುಲಿ ನೋಡ್ತಿರ್ಬೋದು. ಸೇಮ್ ಅದೇ ಕಲರೇಷನ್ನು ಮತ್ತೆ ಈ ಪೇಟ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್. ಇನ್ನೂ ಹೊರಗಡೆ ಬೇಜಾನ್ ಇದೆ, ಎಲ್ಲ ತೋರ್ಸೋಕ್ಕಾಗಲ್ಲ, ಓಕೆನಾ. ಇನ್ನ ಬನ್ನಿ ಅನ್ನ ಆ ಕಡೆ ಹೋಗೋಣ, ದೊಡ್ಡ ದೊಡ್ಡ ಗಣೇಶ ಬಗ್ಗೆ ಹೋಗೋಣ. ಹಾಂ ಹೇಳಿ ಬ್ರದರ್. ಇದು ನೋಡಿ, ಇದು 4 ಅಡಿ ಬಸವ ಅಂತ. ಓ, ಬಸವನ ಕೂತ್ರದ ಜಿಂಕೆ ಅನ್ಕೋತೀನಿ ಇದು. ಇಲ್ಲ ಬಸವನ, ಬಸವನ. ಓ, ಬಸವನ, ಸಾರಿ. ಹಾಂ ನೋಡಿ, ಬಸವನ ಕೂತಿರ್ತಾರ 4 ಅಡಿ, ಹೆಡೆ 5 ಎಡೆ ನಾಗ ಇರತ್ತಲ್ಲ ಗಣೇಶ ನೋಡಿ. ಇದು ನವಿಲು, ಅದರ ಹಿಂಭಾಗ ನವಿಲ್ ಪಕ್ಕದಲ್ಲಿ ಕುತ್ಕೊಂಡಿರ್ತಾರ ನೋಡಿ. ಇದು ಜಾಸ್ತಿ ಇಷ್ಟಪಡೋದು ಈ ಕಡೆ ಎಲ್ಲ, ದರ್ಬಾರ್ ಅಂತ ಇದು. ಇದು ನಾರ್ಮಲ್ ಮೈಸೂರು ಟೈಪ್ ಗಣೇಶ, ಇದೇ ಜಾಸ್ತಿ ಇಲ್ಲ ಫೇಮಸ್ ಮೈಸೂರು ಟೈಪ್ ಗಣೇಶ. ಇದೇ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಇದೇ ಪ್ರತಿಯೊಂದು ಚಿಕ್ಕ ಚಿಕ್ಕ ಐತೆ, ಬಟ್ ಲೈಕ್ ಪಡೋದ್ರಿಂದ ಇದೇ ಸಕ್ಕ. ಇದು ಬಹಳ ಸಿಂಪಲ್, ನಮ್ಗೆ ಏನ್ ಜಾಸ್ತಿ ಡೆಕೋರೇಷನ್ ಬೇಡ, ಸಿಂಪಲ್ ಆಗಿರ್ಬೇಕು. ದೇವಸ್ಥಾನದಲ್ಲಿ ಕೂರಿಸ್ತಾರೆ, ಸ್ಕೂಲ್ಗಳು ಕೂರಿಸ್ತಾರೆ, ಅಂತವ್ರು ಆರಾಮಾಗಿ ಇದನ್ನ ಕೂರಿಸ್ಬೋದು ವೀಕ್ಷರ ನೋಡ್ತಿರ್ಬೋದು. ಸಿಂಪಲ್, ಏನು ಜಾಸ್ತಿ ದರ್ಬಾರ್, ನಾರ್ಮಲ್ ಆಗಿ ಕೂತಿರ್ತಾರೆ ಗಣೇಶ. ಇದು ಡಿಸೈನ್ ಇಲ್ದಿರ್ತಾರ ನೋಡ್ತಿರ್ಬೋದು. ಇದು ಬಹಳ ಪೀಸಸ್ ಬೇಕಾದ್ರೆ ಸಿಗುತ್ತೆ, ಸಿಗುತ್ತೆ. ಸೂಪರ್ ನೋಡಿ, ಈ ಲೈನ್ ಅಲ್ಲಿ ಇದೆಯಾ ನೋಡಿದಿರಾ? ಇನ್ನ ಬನ್ನಿ ಈ ಕಡೆ ಹೋಗೋಣ. ಇನ್ನ ನೋಡಿ, ಗೋಡನ್ ಫುಲ್ ಒಂದೆರಡಲ್ಲ ವಿಷಯ, ಗೋಡನ್ ಫುಲ್ ಇದಾವೆ ಆ ಕಡೆ ಇದಾವೆ. ಇನ್ನ ಆ ಕಡೆ ಕೂಡ ಕರ್ಕೊಂಡು ಹೋಗ್ತೀನಿ, ಮೊದ್ಲು ಇದ್ದಾಗ ತೋರಿಸ್ಬಿಡ್ತೀನಿ ನಿಮ್ಗೆ ಏನನ್ಬಿಟ್ಟು. ನವಿಲ್ದಲ್ಲ ಹೇಳಿದ್ರಲ್ಲ ಸೇಮ್ ಮಾತಾಡೋದು ನೋಡಿ, ದರ್ಬಾರ್ ದರ್ಬಾರ್ ಆಗಿದೆ. ಇದು ನೋಡಿ, ಇದು ಆಕ್ಚುಲಿ ಇವರು ನವಿಲ್ ತಪ್ಕೊಂಡ್ರ ಪಕ್ಕದಲ್ಲಿ ಕೂರಿಸಿರ್ತಾರ, ಇದು ಬಂದು ನವಿಲ್ ಮೇಲೆ ಕೂತಿರ್ತಾರ. ಹಂಸನ ನವಿಲ್ ಅನ್ಕೋತೀನಿ, ಹಂಸ ಸಾರಿ, ಹಂಸದ ಮೇಲೆ ಕೂತಿರ್ತಾರ ನೋಡಿ ನೋಡ್ತಿರ್ಬೋದು. ಇದು ಸೇಮ್ ಅದೇನಾ? 4 ಫೀಟ್ 5 ಫೀಟ್ ಬರ್ತಾ ಇದು? ಇಲ್ಲ, 4 ಅಡಿ ನೋಡಿ, 4 ಅಡಿ ವೀಕ್ಷಣೆ ನೋಡ್ತಿರ್ಬೋದು ನೋಡಿ ನೋಡಿ. ಇದಕ್ಕೂ ಇದಕ್ಕೂ ಡಿಫ್ರೆಂಟ್ ಎಷ್ಟಿದೆ ನೋಡಿ. ಇದು ಬಂದು ನಿಮ್ಗೆ ನವಿಲ್ ಪಕ್ಕದಲ್ಲಿ ಕುತ್ಕೊಂಡಿದೆ, ಇದು ಬೇರೆ ಹಂಸದ ಮೇಲೆ ಕುತ್ಕೊಂಡಿರ್ತಾರ ಗಣೇಶ ನೋಡ್ತಿರ್ಬೋದು ನೋಡಿ. ಇನ್ನ ಅದೆಲ್ಲ ಅದೇ ಆಲ್ಮೋಸ್ಟ್ ಅದ್ ಬಂದ್ಬಿಟ್ಟು ನಂದಿ ಇವಾಗ ತೋರ್ಸಲ್ಲ ಇಲ್ಲಿ, ಇದೇ ತರ ಕಾನ್ಸೆಪ್ಟ್ ಅಲ್ಲಿ ನೋಡ್ತಿರ್ಬೋದು ನೀವು. ಇದು ಸೇಮ್ ಇವಾಗ ಇಲ್ಲಿ ತೋರ್ಸಲ್ಲ ಅಲ್ಲಿ, ಅದೇ ತರ ಫೇಸ್ ಚೇಂಜ್. ಹಲೋ ಫೇಸ್, ಈಗ ಅದು ಇದು ಒಬ್ಬರು ಒಂದೊಂದರ ಫೇಸ್ ಕೇಳ್ತಾರಲ್ಲ. ಓ ಸೂಪರ್ ನೋಡಿ ವೀಕ್ಷಣೆ, ಇದು ಬಂದು ಹುಬ್ಬು, ಇದೇನಂತಾರ ಇದನ್ನ, ಇದೇನಂತಾರ ಸರ್? ಬಾಯ್ಗೆ ಗೊತ್ತಿಲ್ಲ, ತಲೆ ಹತ್ರ ಸ್ವಲ್ಪ ಅಗ್ಲ ಬರುತ್ತೆ, ಬಹಳಷ್ಟು ಚಪ್ಪೆ ಮಾಡಿರ್ತಾರೆ ನೋಡ್ತಿರ್ಬೋದು. ಇಲ್ಲಿ ನೋಡ್ಬೋದು ನೋಡಿ, ಈ ಫೇಸ್ ಡಿಫ್ರೆಂಟ್ ಆಗಿದೆ, ಈ ಫೇಸ್ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಓಲ್ಡ್, ಅದು ನ್ಯೂ. ಅದೇ ಇದು ಈ ವರ್ಷದ ಬುಕ್ ಕಾನ್ಸೆಪ್ಟ್, ಇದು ಸ್ವಲ್ಪ ಒಂದು ಹಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದು ಸ್ವಲ್ಪ ನಿಮ್ಗೆ ಸ್ವಲ್ಪ ಅಗ್ಲ ಇದೆ ಫೇಸ್, ಇದು ಆಗಿದೆ. ಸೂಪರ್ ನೋಡಿ, ಇದೆಲ್ಲ ಇದೆ ನೋಡ್ತಿರ್ಬೋದು. ಇನ್ನ ಹಿಂಭಾಗದಲ್ಲಿ ಬ್ರದರ್, ಆವಾಗ ಹೇಳಿದ್ರೆ ಹೋದ ವರ್ಷ ನೀವು ಹೊಸ ಬೇರೆ ಬೇರೆ ಪುರಿದ ಹಚ್ಕೊಂಡು ನೋಡ್ತಿರ್ಬೋದು ನೀವು ಇಲ್ಲಿ ಹೋದ ವರ್ಷ ಅದಕ್ಕೆ
ಥೋಡೆ ವಿಷಯ ನೋಡ್ತಿರ್ಬೋದು. ಪುರಿ ನಾಚ್ಕೋರೋ ಕಾನ್ಸೆಪ್ಟ್ ಬಹಳಷ್ಟು ಕಡೆ ಸಕ್ಕತ್ ಫೇಮಸ್ ಆಗಿತ್ತು. ಇದು ಕೂಡ ಸೇಮ್ ಅವಾಗೇ ಇಲ್ಲಿ ಅಲ್ಲೇ ನಿಮ್ಗೆ ನವಿಲ್ ಪಕ್ಕದ ಕೂಸ್ಕೊಂಡಿದ್ರಲ್ಲ ಅದೇ ಥರ ಕಾನ್ಸೆಪ್ಟ್ ಪಕ್ಕದಲ್ಲಿ ನಿಮಗೆ ಪುರಿ ನಾಚ್ಕೊಂಬ ನೋಡ್ಬೋದು. ಹಳೆ ಕಾನ್ಸೆಪ್ಟು ಜಸ್ಟ್ ನಿಮ್ಗೆ ತೋರಿಸ್ತಾ ಹೇಗಿರುತ್ತೆ ಅವ್ರ ವರ್ಕ್ ಅನ್ನೋದು ಕರಿ ನೋಡಿ ಇದೆಲ್ಲ ನೋಡ್ತೀರಿ. ಬಂದು ನೋಡಿ ದೊಡ್ಡದು ಹೇಗೆ ಪೇಂಟ್ ಆಗುತ್ತೆ, ಪೇಂಟಿಂಗ್ ಆದಮೇಲೆ ಹೇಗಿರುತ್ತೆ ನಿಮ್ಗೊಂದು ಐಡಿಯಾ ಸಿಗ್ಬೋದು. ಇದು ನೋಡಿದ್ರೆ ನೋಡಿ ಎಷ್ಟು ಮಿನಿಮಣ ಅಂತ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಹಾಕ್ಬೋದು. ಇದು ಕಸ್ಟಮೈಸ್ ನಿಮ್ಗೆ ಇಂಥ ಕಲರ್ ಬೇಕು ಮಾಡ್ಕೊಡ್ತೀರಾ? ಅವ್ರು ಯಾವ್ದು ಕೇಳ್ತಾರೆ ಅದೇ ಈ ಬುಕ್ಕಿಂಗ್ ಮಾಡ್ಬೇಕಾದ್ರೆ ನಿಂತಿದ್ದ ಕಲರ್ ಅಂತ ಹೇಳ್ಬಿಡ್ತಾರೆ, ಹಾಗಂತ ಕಲರ್ನ ಮಾಡ್ಕೊಡ್ತೀನಿ ನೋಡಿ. ಬಾಹುಬಲಿ, ಓ ಬಾಹುಬಲಿ ಗಣೇಶ ನೋಡ್ತಿರ್ಬೋದು. ಅವಾಗೆಲ್ಲ ಫುಲ್ ಟ್ರೆಂಡಿಂಗ್ ಇತ್ತು, ಇವಾಗ ಕೇಳಿ ಕೇಳಿ ಮಾಡಿಸ್ಕೊತಾರೆ ಬಾಹುಬಲಿ ಗಣೇಶ ಮಾಡ್ಕೊಡಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಆತರ ಮಾಡ್ತಾರೆ. ಇದು ಎಷ್ಟು ಬಿಟ್ಟಿದೆ ಬರುತ್ತೆ ಅದು? ಇದು 6 ಅಡಿ ಬರುತ್ತೆ ನೋಡಿ. ಶಿರ 6 ಅಡಿ ನಿಮ್ಗೆ ಬೇಸ್ ಇಂದ ಲೆಕ್ಕ ಹಾಕ್ರೆ 6 ಅಡಿ ಸಖತ್ ದೊಡ್ಡದಾಗಿದೆ ನೋಡಿ ಗಣೇಶ. ಇದು ಹ್ಯೂಜ್ ಆಗಿದೆ ಗಣೇಶ, ಅಂದ್ರೆ ಪೇಪರ್ ಮೋಲ್ ಟೈಪ್ ಮಾಡಿದ್ರೆ ಚೆನ್ನಾಗಿದೆ, ಅಂದ್ರೆ ಡಿಫ್ರೆಂಟ್ ಆಗಿದೆ ನೋಡಿ. ಸೇಮ್ ಇದೇ ತರ ಕಲರೇಷನ್ ಇವೆಲ್ಲ ಬರುತ್ತೆ, ಎಲ್ಲ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್. ಇವಾಗ ಏನು ಚಿಕ್ಕದಲ್ಲಿ ತೋರಿಸಿದ್ನಲ್ಲ, ಸೊ ಅದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಬನ್ನಿ ಇಲ್ಲಿ 3 ಅಡಿ 4 ಅಡಿ ಗಣೇಶ ಎಲ್ಲ ತೋರಿಸ್ತೀನಿ. ಇದು ನೋಡಿ ವೀಕ್ಷರ, ಅಯ್ಯಪ್ಪನ್ ಟೈಪ್ ಕೂತಿರೋದು ನೋಡಿ, ಅಯ್ಯಪ್ಪ ತರ ಕೂತಿರೋ ತರ ಗಣೇಶ ಅಂತ ನೋಡ್ತಿರ್ಬೋದು. ಇದು ಅರ್ಧ ಸ್ವಲ್ಪ ಜಸ್ಟ್ ಸ್ಟಾರ್ಟ್ ಮಾಡಿದಾರ ಪೇಂಟಿಂಗು. ಇದು ಬಂದು ನವಿಲ್ ಎಲ್ಲ ಬರ್ತಾ ಇರೋದು, ನವಿಲ್ ಏನದು? ಹಂಸನ, ಹಂಸದಿಂದ ಕೂತಿರೋತರ. ಇದು ಸೇಮ್ ಅದೇ, ಅದು ಇದು ಒಂದೇ, ಬಟ್ ಇಲ್ಲಿ ನಿಮ್ಗೆ ಹೆಚ್ಚು ಡಿಫ್ರೆಂಟ್ ಬರುತ್ತೆ ನಿಮ್ಗೆ ಈ ಫಿಟ್ ಅಲ್ಲಿ. ಅದ್ ನಿಮ್ಗೆ ನಾರ್ಮಲ್ ಕಿರೀಟ ಬರುತ್ತೆ, ಇದೊಂಥರ ನಿಮ್ಗೆ ಪ್ರಭಾವಳಿ ಟೈಪ್ ಬರುತ್ತೆ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ಇದು ಕೂಡ ಹಂಸ ಟೈಪ್ ಹಂಸ. ಇದು ನೋಡಿ ಲಿಂಗ ತಂದೆ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರ ಗಣೇಶ, ಇದು ತಂದೆ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರ ನೋಡ್ತಿರ್ಬೋದು. ಚೆನ್ನಾಗಿದೆ ಇದು, ಆಕ್ಚುಲಿ ಕಲರೇಷನ್ ಅನ್ನೋದು ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ವೈಟ್ ಇರೋದು ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು ಅಷ್ಟೇ ನಿಮ್ಗೆ. ನೋಡಿ ಇಲ್ಲಿ ನೋಡ್ಬೋದು, ಇದು ಅವಲೇ ನಿಮ್ಗೆ ಅಲ್ಲಿ ಡಿಫ್ರೆಂಟ್ ಆಗಿರೋ ತೋರಿಸಿದ್ರು. ಇದೊಂಥರ ನಂದಿ, ಇದು 6 ಅಡಿ ಅಲ್ಲಿಂದು ತೋರಿಸಿದ 4 ಅಡಿ ದೊಡ್ಡದ ಬೇಕು ಅಂತ ಕೇಳ್ತಾರೆ ನೋಡ್ತಿರ್ಬೋದು. ಇದು ಚೆನ್ನಾಗಿದೆ ನೋಡಿ, 5 ಅಡಿ ಹಾವು ನೋಡ್ತಿರ್ಬೋದು. ಕಮಲ ಕಮಲ ದೊಡ್ಡ ಕಮಲ ಕಮಲ ತೋರಿಸಲ್ಲ ನೋಡಿ, ಅದ್ ನೋಡಿ ಸಖತ್ ಅಗ್ಲಾ ಫೇಸ್ ಇದೆ. ಇದೊಂಥರ ಡಿಫ್ರೆಂಟ್ ಫೇಸ್ ಇದೆ ನೋಡಿ ನೋಡ್ತಿರ್ಬೋದು. ಅದೇ ಡಿಫ್ರೆಂಟ್ ಇದೆ, ಇದೇ ಡಿಫ್ರೆಂಟ್ ಇದೆ. ನಿಮ್ಗೆ ಎರಡು ತರ ಆಪ್ಷನ್ ಇದೆ, ಒಂದೇ ತರ ಮಾಡಲ್ ಅಲ್ಲ ಎರಡು ತರ ಆಪ್ಷನ್ ನೋಡ್ತಿರ್ಬೋದು ನೀವು. ಇಲ್ಲಿ ಸಕಾಲಾಗಿದೆ ನೋಡಿ, ನೋಡಿ ಇದು ಅರ್ಜುನ. ಓ ಅರ್ಜುನ, ಓ ಸೂಪರ್ ನೋಡಿ ವಿಷಯ, ಅರ್ಜುನ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡ್ತಿರ್ಬೋದು. ಅರ್ಜುನ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಬಗ್ಗೆ ಹೇಳೋದೇ ಬೇಡ. ನಾವು ಒಂದು ಕಲ್ಪನೆ ಅವ್ರದ್ದು ಅಷ್ಟೇ, ಒಂದು ಕಲ್ಪನೆಯಿಂದ ಮಾಡಿದಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಸೇಮ್ ಅದೇ ತರದ್ದೆ ಲಿಂಗ ಹಿಂಭಾಗದಲ್ಲಿ. ಮತ್ತೆ ಇಲ್ಲೊಂದು ನಾನೇ ಒಂದು ಎಲ್ಲ ನೋಡ್ದಂಗಿತ್ತು ಇಲ್ಲೆಲ್ಲ, ಅಲ್ಲೇ ಅಲ್ಲೇ ನೋಡಿ, ಇಲ್ಲೇ ನೋಡಿ, ಇಲ್ಲೇ ಸೇಮ್ ಅದು ಅರ್ಜುನ್ ಟೈಪ್ ಅಲ್ಲ, ಅರ್ಜುನ್ ಟೈಪ್ ನೋಡಿ ವಿಷಯ. ಇಲ್ಲಿ ನಿಮ್ ಕಥಾ ಕಥೆ ನೋಡಿ, ಅರ್ಜುನ್ ಅಂದ್ರೆ ನೋಡ್ತಿರ್ಬೋದು ಆನೆ ಮೇಲೆ ಗಣೇಶ ಕೂತಿರೋತರ ಸೇಮ್ ಕಾನ್ಸೆಪ್ಟ್ ನೋಡಿ. ಪಾಪ ಅವರೆಲ್ಲ ಗ್ರಿಪ್ಗೋಸ್ಕರ ನಿಮ್ಗೆ ಅದೆಲ್ಲ ಇಕ್ಕಿದ್ದಾರೆ, ಸ್ವಲ್ಪ ಮಣ್ಣಲ್ಲಿ ಮಾಡೋದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಸ್ವಲ್ಪ ಅವ್ರಿಗೂ ಕ್ರ್ಯಾಕ್ ಬಿಡುತ್ತೆ, ಅದೆಲ್ಲ ಇರ್ತವೆ ನೋಡ್ತಿರ್ಬೋದು ನೋಡಿ. ಎಷ್ಟು ಇದ್ದಾವೆ, ಇನ್ನ ಬನ್ನಿ ಆ ಕಡೆ ಹೋಗೋಣ ನೋಡಿ. ಇನ್ನ ಆ ಕಡೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರು, ಇಲ್ಲೂ ಕೂಡ ಡಿಫ್ರೆನ್ಸ್ ಇದೆ ನೋಡಿ. ಇದು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನವಿಲು ಪಕ್ಕದಲ್ಲಿ ಇವಾಗ ಅಲ್ಲಿ ತೋರಿಸಿದೆ ಗೊತ್ತಾ, ಸೇಮ್ ಅದೇ ಕೂಡ. ಇವಾಗ ಜಸ್ಟ್ ವೈಟ್ ಇದು ಮಾಡ್ಕೊಂತ ಬೇಸ್ ಹೊಡೆದಿದೆ ಅಷ್ಟೇ. ಇದು ಸ್ಟೇಮ್ ಹಂಸ ನೋಡ್ತಿರ್ಬೋದು ನೋಡಿ. ಇದು ಜಿಂಕೆ, ಜಿಂಕೆ ಇದು ನೋಡಿ. ಇದಕ್ಕೆ ಇದು ನೋಡಿ, ಇದು ಪೇಟ ಓಕೆನಾ. ಇದು ನೋಡಿ ಡಿಫ್ರೆಂಟ್ ಆಗಿದೆ, ಒಂಥರ ಶಿವನ್ ತರ ಇದು, ಶಿವನ್ ರೀತಿ ಇದೆ ನನಗೆ. ಶಿವನೇನೆ ಅದು, ಶಿವನೇ ಇದು ಕಾನ್ಸೆಪ್ಟ್ ಆಕ್ಚುಲಿ. ಇದು ಬಂದ್ಬಿಟ್ಟು ಜಿಂಕೆ ಇದೆ, ಇದು ಬಂದು ಶಿವನ್ ಕಾನ್ಸೆಪ್ಟ್ ತಲೆ. ನಿಮ್ಗೆ ಆಲ್ಮೋಸ್ಟ್ ನೋಡ್ತಿರ್ಬೋದು ಇಲ್ಲಿ ಕೊಂಡೆ, ಕೊಂಡೆ ಹಾಕೊಂಡಿರ್ತಾರ ಇಲ್ಲಿ, ಗಂಗಾ ಮಾತೆ ನೋಡ್ಬೋದು. ಇದು ಹೌಸ್ ಎತ್ಕೊಂಡಿರ್ತಾರ, ಡಿಫ್ರೆಂಟ್ ಆಗಿದೆ. ಇದು ಸೇಮ್ ನಾವಲ್ಲಿ ನಿಮ್ಗೆ ಮೈಸೂರು ಟೈಪ್ ಗಣೇಶ ಅಂದಲ್ಲ, ಸೇಮ್ ಅದೇ ತರ ಸಿಂಪಲ್ ಗಣೇಶ. ಯಾವ್ದು ಓ ತವರೆ ಒಂದು ಕೂತಿರ್ತಾರೆ, ಅಲ್ಲಿ ದೊಡ್ಡ ತೋರಿಸಿದೆ ಗೊತ್ತಾ ನಿಮ್ಗೆ, 5 ಫೀಟ್ ಅಂಡ್ 6 ಫೀಟ್. ಸೊ ಅದೇ ಇದೆಷ್ಟು ಫೀಟ್ ಇದೆ ಬ್ರದರ್ದು? ಇದು 4 ಅಡಿ ನೋಡಿ, 4 ಅಡಿ ಗಣೇಶ ನೋಡ್ತಿರ್ಬೋದು. ಇದು ಸಕಾಲಾಗಿದೆ ನೋಡಿ, ಆ ಕಡೆ ಎಲ್ಲ ಇದೆ. ಇನ್ನ ಬನ್ನಿ, ಇದು ಕೂಡ ಸೇಮ್ ಅದೇ ತರದ್ದೆ. ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಇದು ನಂದಿನ, ಇದು ನಂದಿ ಮೇಲೆ ಕೂತ್ಕೊಂಡಿರ್ತಾರ. ಇದು ಬಂದ್ಬಿಟ್ಟು ಪೇಟ್ ಹಾಕೊಂಡ್ರೆ ಗಣೇಶ, ಇದು ನೋಡ್ತಿರ್ಬೋದು ಇಲ್ಲಿ ನೋಡಿ. ಸೂಪರ್ ನೋಡಿ, ಇನ್ನೊಂದು ಪರಿಶುದ್ಧ ಮಣ್ಣಿನ ಯಾಕೆ ಹೇಳ್ತಾರೆ ಅಂದ್ಬಿಟ್ಟು ನೋಡಿ, ಇಲ್ಲೇ ತೋರಿಸ್ತೀನಿ ನಿಮಗೆ. ಪಿ ಓ ಪಿ ಯಾವುದು ಒಡೆಯಲ್ಲ, ಇವೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ. ಕ್ಲಾರಿಫಿಕೇಶನ್ ತೋರಿಸ್ತಾ ಇದ್ದೀನಿ ಬಸವ 4 ಅಡಿ ನೋಡಿ. ಇದು ಬಸವ ಅಂತೆ, ಸೇಮ್ ಇದೇ ತರದ್ದೆ, ಸ್ವಲ್ಪ ಡಿಫ್ರೆಂಟ್ ಇದೆ ಆಗ್ತಿದೆ, ಸ್ವಲ್ಪ ಚಿಕ್ಕದು. ಇದು ಸ್ವಲ್ಪ ಹಗ್ಲ ಇದೆ, ಹೊಟ್ಟೆ ಅದೆಲ್ಲ ಡಿಫ್ರೆಂಟ್ ಇದೆ. ಇದು ನಿಮಗೆ ಫೇಸ್ ಸ್ವಲ್ಪ ಸಕಾಲ ಗುಂಡ್ಗುಂಡ ಚಿಕ್ಕ ಮಗು ತರ ಫೇಸ್ ಬರುತ್ತೆ ನೋಡಿ, ನೋಡ್ತಿರ್ಬೋದು. ಇದು ನೋಡಿ 4 ಕಡೆ ಆನೆ ನೋಡಿ, ಇದು ಆನೆ ಪಕ್ಕದಲ್ಲಿ ಇದು ಆನೆ ಕೆಳಗಡೆ ಲಿಂಗ ಇರತ್ತರ ಕಿಚನ್ ಅಂತ ಡಿಫ್ರೆಂಟ್ ಆಗಿದೆ. ಅಲ್ಲಿ ಬರೀ ಆನೆ ನೋಡಿ ತೋರಿಸಿದ್ರೆ ನಿಮ್ಗೆ, ಇದು ಆನೆ ಕೆಳಗಡೆ ಲಿಂಗ ಇರತ್ತರ ನೋಡ್ತಿರ್ಬೋದು. ಇದು ಕೂಡ ಸೇಮ್ ಅದೇ ತರದ ಇವಾಗ ಅಲ್ಲಿ ಹೇಳ್ತಲ್ಲ. ಇದ್ ನೋಡಿ ಇಲಿ, ಮೇನ್ ಗಣೇಶನಿಗೆ ಇಲಿ ಇಲ್ಲ ಅಂದ್ರೆ ಆಗೋದಿಲ್ಲ, ವಾಹನ ಇರಲೇಬೇಕು ನೋಡಿ. ಇಲಿ ಮೇಲೆ ಕುತ್ಕೊಂಡಿದ್ದಾರೆ ಗಣೇಶ ನೋಡ್ತಿರ್ಬೋದು ಇಲ್ಲಿ. ಒಂದೊಂದು ಪ್ಯಾಟರ್ನ್ ನಿಮ್ಗೆ ಜಸ್ಟ್ ನಿಮಗೆ ಸ್ಯಾಂಪಲ್ ಪೀಸ್ ತೋರಿಸಿರೋದು, ಇಫ್ ಇನ್ ಕೇಸ್ ನಿಮ್ಗೆ ಈ ತರ ಒಂದು 20-30 ಬೇಕು ಅಂತ ಸಿಗುತ್ತಿರುತ್ತೆ, ಅವೈಲೇಬಲ್ ಇದೆ. ಓಕೆನಾ, ಇನ್ನ ಮಾಡ್ತಾ ಇರೋಣ ಅಲ್ವಾ ಬ್ರದರ್, ಇನ್ನ ಮಾಡ್ತಾ ಇರೋಣ. ಅದಾದ್ಮೇಲೆ ಇನ್ನ ಈ ಕಡೆ ಬರ್ತಾರೆ ನೋಡಿ, ಇಲ್ಲ ಕಲರ್ಸಿಂಗ್ ಕಂಪ್ಲೀಟ್ ಆಗಿರೋದು ನೋಡ್ತಿರ್ಬೋದು. ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ ನೋಡಿ ಇದಾವೆ, ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಲು. ಮೊದಲಾದಾಗ ಇದು ಬರೋದಾದ್ರೆ ಇದು ಬಂದು ಕೃಷ್ಣನ ಕಾನ್ಸೆಪ್ಟು ಕೃಷ್ಣ. ಯಾಕಂದ್ರೆ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಬೆಣ್ಣೆ ನೋಡ್ಬೋದು, ಇಲ್ಲಿ ಕೈಯಲ್ಲಿ ಕೊಳಲು ಬರುತ್ತೆ. ಅದಾದ್ಮೇಲೆ ನಂದಿ ನೋಡ್ಬೋದು, ಹಿಂಭಾಗದಲ್ಲಿ ಚಿಕ್ಕ ಪುಟ್ಟದಾಗ ಬ್ಯಾಕ್ಗ್ರೌಂಡ್ ಮಾಡಿದಾರೆ ಅಷ್ಟೇ ನಿಮಗೆ.
ಆಯ್ತಾ. ಅದಾದ್ಮೇಲೆ ಇದು ಸೇಮ್ ನಾರ್ಮಲ್ ಗಣೇಶ, ದರ್ಬಾರ್ ಗಣೇಶ. ಇದು ಇದು ಬಂದ್ಬಿಟ್ಟು ನಿಮ್ಗೆ ಏನದು ಹಸು ಮೇಲೆ ಕೂತ್ಕೊಂಡ ಹತ್ರ ಗಣೇಶ. ಬಟ್ ನಿಮ್ಗೆ ಕಲರೇಷನ್ ಡಿಫ್ರೆಂಟ್ ಹೇಳ್ತಾ ನಮ್ಗೆ, ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ನೋಡಿ. ಇದು ಉಡ್ಸೋ, ಇದು ನೋಡಿ, ಇದು ದರ್ಬಾರ್ ಗಣೇಶನ. ಇದೊಂದು ಡಿಫ್ರೆಂಟ್ ಕಲರ್ ಸ್ಕಿನ್ ಕಲರ್, ಇದು ನೋಡಿ ಬ್ಲೂ ಕಲರ್, ಇದು ಒಂದ್ ರೀತಿ ಕ್ರಿಶ್ಚಿಯನ್ ಕಲರ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನ ಈ ಕಡೆ ಬರೋದಾದ್ರೆ ಇಲ್ಲಿ ನೋಡಿ, ಇದು ಬ್ರೌನ್ ಕಲರ್ ನೋಡಿ, ನೋಡ್ತಿರ್ಬೋದು ಗದೆ ಇದೆ ನೋಡಿ. ಇದೆಲ್ಲ ನೋಡಿ, ಗದೆ ಅಬ್ಸರ್ವ್ ಮಾಡಿಲ್ಲ ಆ ಕಡೆಯಿಂದ ನಾವು ನೋಡ್ತಿರ್ಬೋದು ನೋಡಿ. ಇಲ್ಲಿ ನೋಡಿ ಗದೆ ಇದೆ ಎಲ್ಲದಕ್ಕೂ, ದರ್ಬಾರ್ ಗಣೇಶ. ಇದು ನೋಡಿ ಪಕ್ಕ ಒಂದ್ ರೀತಿ ಕಲ್ಲಿನ ರೀತಿ ಇದೆ ಮೂರ್ತಿ, ದೇವಸ್ಥಾನ ಮೂರ್ತಿ ಹೇಗ್ ನೋಡ್ತಿರಲ್ಲ ಸೇಮ್ ಆ ಕಲರ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ಗೆ ಬಹಳ ನೋಡಿ. ಒಬ್ಬೊಬ್ಬರಿಗೆ ಒಂಥರ ಪ್ಯಾಟರ್ನ್ ಇಷ್ಟ ಆಗುತ್ತೆ, ಒಬ್ರು ನಾರ್ಮಲ್ ಇಷ್ಟ ಆಗುತ್ತೆ, ಒಬ್ರಿಗೆ ಈ ತರ ಇಷ್ಟ ಆಗುತ್ತೆ, ಒಬ್ರಿಗೆ ಈ ತರ ಇಷ್ಟ ಆಗುತ್ತೆ. ಸೊ ನಿಮಗೋಸ್ಕರ ಅನ್ಬಿಟ್ಟು ಬಹಳಷ್ಟು ಕಲರ್ ಮಾಡಿದ್ದಾರೆ. ಇನ್ನ ಬನ್ನಿ ಈ ಕಡೆ ಹೋಗೋಣ. ಇದು ನೋಡ್ತಿರ್ಬೋದು ಹಸು ತೋರಿಸುತ್ತಲ್ಲ, ಇದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ಇದು ಬಂದು ಜಿಂಕೆ, ಜಿಂಕೆ ಮೇಲೆ ಕೂತಿರ್ತಾರ. ಬಟ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಕಿರೀಟ, ಓಕೆನಾ? ಇದು ಬಂದ್ಬಿಟ್ಟು ಪೇಟೆ ಹಾಕೊಂಡಿರ್ತಾರೆ ಗಣೇಶ ನೋಡಿ. ಇಲ್ಲಿ ಇಲ್ಲೇ ಡಿಫ್ರೆನ್ಸ್ ಇದೆ ನೋಡಿ, ನೋಡ್ತಿರ್ಬೋದು. ಇದು ಸೇಮ್ ಅದೇ, ಇದು ಮೂರು ಒಂದೇ ಪ್ಯಾಟರ್ನ್ ಹೇಳ್ದ ನಮಗೆ, ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಅಂತ ಆ ಥರನೇ. ಇದು ಬಂದ್ಬಿಟ್ಟು ಸ್ಕಿನ್ ಕಲರ್ ಬರುತ್ತೆ, ಇದು ಬಂದು ಬ್ರೌನ್ ಕಲರ್ ಬರುತ್ತೆ, ಅದು ಬಂದು ವಿಗ್ರಹ ದೇವಸ್ಥಾನದ ವಿಗ್ರಹ ಕೂಡ ಹೇಗಿರುತ್ತೆ, ಕಲ್ಲು ಕಲ್ಲಿನ ರೂಪ ಆ ಥರ ಕಲರ್ ಬರುತ್ತೆ. ಇದು ನೋಡ್ಬೋದು, ಇದು ಬಂದ್ಬಿಟ್ಟು ನಾರ್ಮಲ್, ಇದು ಸೈಡ್ ದರ್ಬಾರ್ ಗಣೇಶ. ಇದು ಬಂದ್ಬಿಟ್ಟು ನಿಮಗೆ ಕ್ರಿಶ್ಚಿಯನ್ ಕಲರ್ ನೋಡಿ. ಇಲ್ಲೇ ಅದು ನೋಡಿ, ಇದು ನೋಡಿ, ಇದು ಹೇಳಿದ್ರೆ ಗೊತ್ತಾ, ಇದೊಂದು ಡಿಫ್ರೆಂಟ್ ಇದೆ, ಇದೊಂದು ಡಿಫ್ರೆಂಟ್ ಇದೆ ನೋಡಿ. ಇದು ಹಿಂಭಾಗದಲ್ಲಿ ಒಂಥರ ಡಿಸೈನ್ ಕೊಟ್ಟಿದ್ದಾರೆ, ಇದು ನಿಮ್ಗೆ ಪ್ಲೈನ್ ಇದೆ. ನಿಮ್ಗೆ ಒಂದೊಂದೆಲ್ಲ ಸೇಮ್ ಪ್ಯಾಟರ್ನ್ಸ್ ನೋಡ್ಬೋದು, ಡಿಫ್ರೆಂಟ್ ಡಿಫ್ರೆಂಟು ನೋಡಿ. ಇಲ್ಲಿ ನಿಮಗೆ ಆವಾಗಲೇ ತೋರಿಸ್ದೆ ಗೊತ್ತಾ, ನಿಮ್ಗೆ ಇಲ್ಲಿ ಏನದು ಆನೆ ಮತ್ತು ಲಿಂಗ ಅಂದ್ಬಿಟ್ಟು ಈ ಕಲರೇಷನ್ ಕಂಪ್ಲೀಟ್ ಆಗಿರೋದು ನೋಡ್ತಿರ್ಬೋದು ಹೇಗೆ ಬರುತ್ತೆ ಅಂದ್ಬಿಟ್ಟು. ನಿಮಗೆ ಒಂದು ಎಡೆ ಸಿಗುತ್ತೆ ನೋಡಿ. ಇದು ಎಷ್ಟು ಬಿಡಿದೆ ಬರುತ್ತೆ ಅದು? ನಾಲ್ಕಡಿ. ನಾಲ್ಕಡಿ ಇಲ್ಲ, ಇಲ್ಲಿರೋದು ನಾಲ್ಕಡಿ ಇಲ್ಲ, ಎಲ್ಲ ನಾಲ್ಕಡಿ ನೋಡಿ. ಸರಿ, ಇದೆಲ್ಲ ನಾಲ್ಕಡಿ ತೋರಿಸೋದು. ಒಂಬತ್ತು ಡಿಸೈನ್ ಇದೆಯಾ ನೋಡಿ, ಇದು ಆಲಕಡಿಲಿ ಒಂಬತ್ತು ಡಿಸೈನ್ ಇದೆ ಅಂತೆ. ಓಕೆನಾ? ಇನ್ನ ಬನ್ನಿ ಈ ಕಡೆ ಬರೋಣ. ಇದು ನೋಡಿ, ಅದು ಇಲ್ಲಿ ತೋರಿಸಿದ ವಿತೌಟ್ ಪೇಂಟಿಂಗ್ ಇರೋದು. ಇದು ನೋಡ್ತಿರ್ಬೋದು, ಇಲ್ಲಿ ವಿತ್ ಪೇಂಟಿಂಗ್ ಆಗಿರೋಂಥದ್ದು ನೋಡ್ತಿರ್ಬೋದು. ಫುಲ್ ಲೈನ್ ಪೂರ್ತಿ ಇದೆ ನೋಡಿ, ಇದೆಲ್ಲ ಲೈನ್ ಡಿಫ್ರೆಂಟ್. ಅದು ಇಲ್ಲಿ ಕಲರ್ ಕಲರ್ ಡಿಫ್ರೆಂಟ್ ನೋಡಿ. ಇಲ್ಲಿ ಕಪ್ಪು ಇಲ್ಲಿ ನೋಡ್ಬೋದು, ಅಲ್ಲಿ ಸ್ವಲ್ಪ ಗ್ರೇ ಕಲರ್ ಇಲ್ಲಿ, ಅಲ್ಲಿ ಬ್ರೌನ್ ಕಲರ್ ಇಲ್ಲಿ ಡಿಫ್ರೆಂಟ್. ಇಲಿಗಳಲ್ಲೂ ಡಿಫ್ರೆಂಟ್ ಕಲರ್ ಮಾಡಿದ್ರೆ ನೋಡ್ತಿರ್ಬೋದು ಇಲ್ಲಿ. ಹಾ ನೋಡಿ, ಇದು ಅಷ್ಟೇ. ಇವಾಗ ಏನು ಇಲ್ಲಿ ತೋರಿಸೋದಲ್ಲ, ನಿಜ ನಿಜ ನೋಡಿ, ಇದು ಪಕ್ಕ ಆನೆ ಕಲರ್ ಇದು. ಇದು ಆಮೇಲೆ ಹೇಳಿದ್ರೆ ವಿಗ್ರಹ ರೂಪದ್ದು ಆ ಥರ ಕಲರ್ ಇದೆ, ಆಗ್ತಿಲ್ಲಿ ನೋಡ್ತಿರ್ಬೋದು. ಇನ್ನ ಬನ್ನಿ ಈ ಕಡೆ ಬರೋಣ ನೋಡಿ. ಇವೆಲ್ಲ ಇನ್ನ ಜಸ್ಟ್ ರೆಡಿ ಆಗ್ತಾ ಇದೆಯಲ್ಲ, ಟಾರ್ಪಲ್ ಹಾಕಿ ಇವಾಗ ಜಸ್ಟ್ ರೆಡಿ ಮುಟ್ಟಿ ಮುಚ್ಚಿಬಿಟ್ಟು ರೆಡಿ ಆಗಿದೆ ನೋಡ್ತಿರ್ಬೋದು ನೋಡಿ. ಜಸ್ಟ್ ನಿಮ್ಗೆ ಒಂದು ತೋರಿಸ್ತೀನಿ, ಸುಮ್ಮನೆ ಸಿಂಪಲ್ಲಾಗೆ ಎತ್ತಕ್ಕೆ ಹೋಗಲ್ಲ, ರೆಡಿ ಬರ್ಬೋದು ನಿಮಗೆ. ಇವು ಇನ್ ಕೇಸ್ ನಿಮಗೆ ಇಷ್ಟೇ ಎಲ್ಲ ವಿಷಯ ಇನ್ನೂ ರೆಡಿ ಮಾಡ್ತಿದ್ದಾರೆ, ಓಕೆನಾ? ಆಮೇಲೆ ಅನ್ಕೊಂಬಿಡಿ ಯಾವುದಕ್ಕೂ ಕಾರ್ ಇದೊಂದು ಸ್ಟಾಕ್ ಕಮ್ಮಿ ಇದೆ ಅಂದ್ಬಿಟ್ಟು ಇನ್ನೂ ಮಾಡ್ತಿದ್ದಾರೆ ನೋಡಿ. ಇದು ಡಿಫ್ರೆಂಟ್ ಆಗಿದೆ, ಇದು ಕೂಡ ಈ ಸೇಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿದ ಕೃಷ್ಣ ಅದೇ. ಇದು ಬಂದ್ಬಿಟ್ಟು ಸ್ಕಿನ್ ಕಲರ್, ಅದು ಬಂದು ಕೃಷ್ಣ ಕಲರ್ ಇದೆ, ಪಿಂಕ್ ಕಲರ್. ಹಾ ನೋಡಿ, ಇದೊಂದು ಡಿಫ್ರೆಂಟ್ ಕಲರ್, ಪಿಂಕ್ ಅಲ್ಲಿ ಇದೆ ನೋಡಿ. ಇದು ಬಂದು ಸ್ಕಿನ್ ಕಲರ್, ಇದು ಬಂದು ಪಿಂಕ್ ಕಲರ್ ಬರುತ್ತೆ ನೋಡಿ. ಎಷ್ಟು ಡಿಫ್ರೆನ್ಸ್ ಈ ಕಲರೇಷನ್ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ. ಇದು ನೋಡ್ಬೋದು, ಆವಿದ ಎಡೆ ಮೇಲೆ ಮುಂದೆ ಲಿಂಗ ಇದೆ, ಅದ್ರ ಮೇಲೆ ಗಣೇಶ ಕೂತಿರತ್ತ ನೋಡ್ತಿರ್ಬೋದು. ಈ ಗಣೇಶನ ಹಿಂಭಾಗ ಈ ಕಿರೀಟದ ಮೇಲೂ ನಿಮಗೆ ಮೂರು ತರ ಆವಿದೆ ನೋಡ್ತಿರ್ಬೋದು, ಮೂರು ಎಡೆ ನೋಡ್ತಿರ್ಬೋದು, ಡಿಫ್ರೆಂಟ್ ಆಗಿದೆ. ಹಾ ಅದಾದ್ಮೇಲೆ ಇದೆಲ್ಲ ಸೇಮ್ ಅದೇ ತರ. ಅದಾದ್ಮೇಲೆ ಈ ಕಡೆ ಬರೋದಾದ್ರೆ ಇದು ಬಂದು ಸೈಡ್ ದರ್ಬಾರ್, ಇದು ಇದು ಬಂದು ಸೈಡ್ ದರ್ಬಾರ್ ಗಣೇಶ. ಸೈಡ್ ದರ್ಬಾರ್ ಅಂದ್ರೆ ಈ ಕಡೆ ಕಾಲ್ ಹಾಕೊಂಡು ಕೂತಿರ್ತಾರ, ಈ ದಿಮ್ಮೇಲೆ ಕೈ ಇಟ್ಕೊಂಡು, ಅದೇ ಸೈಡ್ ದರ್ಬಾರ್ ತರ ಗಣೇಶ ಇದು ನೋಡ್ತಿರ್ಬೋದು. ಇದ್ರಲ್ಲಿ ನಿಮ್ಗೆ ಸೇಮ್ ಹೇಳದಲ್ಲ, ಮೂರ್ ಕಲರ್ಸ್, ಪಿಂಕ್ ಕಲರ್, ಸ್ಕಿನ್ ಕಲರ್, ಬ್ರೌನ್ ಕಲರ್, ಮತ್ತೆ ಲಾಸ್ಟ್ ಅಲ್ಲಿ ಹೇಳದ ನಮ್ಗೆ ಜೂಮ್ ಆಗಿ ತೋರಿಸ್ತು ನೋಡಿ ಆ ಕಲರ್, ಓಕೆನಾ? ನೋಡಿ ಇದೆಲ್ಲ ಸೇಮ್ ಗಣಪತಿ ಮೈಸೂರು ಗಣೇಶನ ನೋಡಿ. ಮೈಸೂರು ಗಣೇಶ ಅಂದ್ರೆ ಏನ್ ಫೇಮಸ್ ಅಂದ್ರೆ ಇಲ್ಲಿ ಕಳಸ ಇರುತ್ತೆ ಸೊಂಡಲಲ್ಲಿ ನೋಡ್ತಿರ್ಬೋದು ನೋಡಿ. ಇದು ಡಿಫ್ರೆಂಟ್ ಕಲರ್ ನಿಮ್ಗೆ, ಓಕೆನಾ? ಅದೇ ತರ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನಿಮ್ಗೆ, ಅದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್. ಅಲ್ಲಿ ತಾವರೆ ಹೋಮ ಅಲ್ಲಿ ಅಲ್ಲಿ ಕೂಡ ತೋರಿಸ್ಬೇಕು ನಿಮ್ಗೆ ಸಿಕ್ಸ್ ಫೀಟ್ದು, ಅದೇ ತರ ನಿಮ್ಗೆ 4 ಫೀಟ್ ಗಣೇಶ ನೋಡ್ತಿರ್ಬೋದು ಇಲ್ಲಿ ನೋಡಿ. ಇನ್ನ ಎಷ್ಟಿದಾವೆ ಇನ್ನ ಬನ್ನಿ. ಹ್ಮ್ ನೋಡಿ, ಇದು ನಾರ್ಮಲ್, ಇದು ಪಾಟೀಲ್ ಟೈಪ್ ಗಣೇಶ ಬಟ್ ನಾರ್ಮಲ್. ಇದು ಪಾಟೀಲ್ ಅಂದ್ರೆ ನಿಮ್ಗೆ ಈ ಕಡೆ ಒಂಥರ ಅಯ್ಯಪ್ಪ ಹತ್ರ ಕುತ್ಕೊಳತ್ತೆ, ಇದು ಬಂದು ನಾರ್ಮಲ್ ಆಗಿ ಕುತ್ಕೊಂಡು ಕುತ್ಕೊಂಡಿರ್ತಾರ. ಇನ್ನ ಬನ್ನಿ ಪುಟ್ಟಾಗ ಗಣೇಶ ನೋಡೋಣ. ಇನ್ನ ಇದು ಎಷ್ಟು ಬಿಟ್ಟಿದೆ ಬರ್ತಾರ ಇದೆಲ್ಲ? ಮೂರು ಅಡಿ ನೋಡಿ ನಿಮ್ಗೆ ಅಲ್ಲಿ. ಇದನ್ನ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲೇ ಇದೆ ನಿಮ್ಗೆ ಇದೆ. ಇದು ಒಂದು 4 ಫೀಟು, ಇದು ಒಂದು 3 ಫೀಟು. ಆಕ್ಚುಲಿ ನಿಮ್ಗೆ ಸೈಜಸ್ ಅಲ್ಲೂ ಡಿಫ್ರೆನ್ಸ್ ಮಾಡಿದ್ದಾರೆ ನೋಡ್ತಿರ್ಬೋದು ನೋಡಿ. ಇದು ಕೂಡ ಅಷ್ಟೇ ಅಲ್ಲ, ಜಸ್ಟ್ ಒಂದು ತೋರ್ಸೋಣ ಇಲ್ಲಿ ಹೆಂಗೆ ಒಂದು ಗೊತ್ತಾಗುತ್ತೆ ಐಡಿಯಾ ಇದೆ. ಹೆಂಗ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಪಾಪ ಇದೆಲ್ಲ ಅಂಟಿಸ್ತಾರೆ, ಫುಲ್ ಒಟ್ಟಿಗೆ ಮಾಡಲ್ಲ ಅಚ್ಚಲ್ಲಿ ಇದೆಲ್ಲ. ಇದಕ್ಕೆ ಬರುತ್ತೆ ಕೈ ಬೇರೆ ಬರುತ್ತೆ, ಕೈ ಕೈ ಕಾಲೆಲ್ಲ ಬೇರೆ ಬೇರೆ ಬರುತ್ತೆ. ಇದರಲ್ಲೂ ಒಂದು 12 ಡಿಸೈನ್ ಇತ್ತು. ಇದರಲ್ಲೂ ಕೂಡ 12 ಡಿಸೈನ್ ನೋಡಿ ವೀಕ್ಷರ. ಇದರಲ್ಲೂ 12 ಡಿಸೈನ್ ಇದಾವೆ. ಇದು ಕೂಡ ನಮಗೆ ಕಲರ್ ಕಂಪ್ಲೀಟ್ ಆಗಿರೋದಿದ್ದಾವೆ. ಮತ್ತೆ ಆನೆ, ಸಿಂಹ, ಇಲಿ, ನವಿಲು ನೋಡಿ. ಇದು ಡಿಫ್ರೆಂಟ್ ಆಗಿ ನೋಡಿ, ಇಲಿ ಫುಲ್ ಫುಲ್ ಬಾಡಿಲಿ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಪಂಚೆ ಹಾಕೊಂಡು. ಇದು ನೋಡ್ಬೋದು ಸಿಂಹಾಸನ ಮೇಲೆ ಕೂತು, ಸಿಂಹದ ಮೇಲೆ ಕೂತಿರೋತರ ಗಣೇಶ ನೋಡ್ತಿರ್ಬೋದು. ಇದೆಲ್ಲ ಕಲರೇಷನ್ ಕಂಪ್ಲೀಟ್ ಆಗಿರೋದು ಆ ಕಡೆ ಇದೆ ನೋಡಿ. ಅಯೋಧ್ಯೆ ರಾಮನ್ ಮೊದಲೇದಾಗ ನೋಡ್ತಿರ್ಬೋದು ನೀವು. ಇದು ಹಿಂಭಾಗದಲ್ಲಿ ಅಯೋಧ್ಯೆ ನೋಡ್ಬೋದು, ಪಕ್ಕದಲ್ಲಿ ರಾಮ ನೋಡ್ಬೋದು. ಅದು ಪುಟ್ಟ ಗಣೇಶ ಅಲ್ಲಿ ಮಾಡಿದ್ರೆ ಇಷ್ಟು ಪುಟ್ಟ ಗಣೇಶ ಇದೆ ನೋಡ್ತಿರ್ಬೋದು. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಗಿ ನೋಡಿ, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರ್.
ಸಕಾಗಿದೆ ನೋಡಿ, ಎಷ್ಟು ತ್ರೀ ಡಿ ಟೈಪ್ ಇದೆ ನೋಡಿ, ಯಾವ್ದು ಅಂಟ್ಕೊಂಡಿಲ್ಲ ನಿಮ್ಗೆ, ಇದೇ ಸಪ್ರೇಟ್ ಬರುತ್ತೆ ನಿಮ್ಗೆ, ಇದೇ ಸಪ್ರೇಟ್ ಬರುತ್ತೆ ನೋಡ್ತಿರ್ಬೋದು, ಸಕಾಗಿದೆ. ಹಾ ಅದೇ ತೋರಿಸ್ ನೋಡಿ, ನೋಡ್ತಿರ್ಬೋದು ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಆ ಕಡೆ ಎಲ್ಲ ತೋರಿಸಿ ನಿಮ್ಗೆ, ಅದೇ ತರ ಗಣೇಶಗಳು ಇಲ್ಲೆಲ್ಲ ಲೈನ್ ಆಗಿದಾವೆ. ಇದೆಲ್ಲ 3 ಫೀಟ್ ಗಣೇಶಗಳು, ಅಲ್ಲ ತೋರಿಸಿ ನಿಮಗೆ 4 ಫೀಟ್, 5 ಫೀಟ್ ಎಲ್ಲ ತೋರಿಸಿನಿ. ಇವೆಲ್ಲ 3 ಫೀಟು, ಇದು ಕೂಡ ನೋಡಿ ಇದು ಡಿಫ್ರೆಂಟ್ ಆಗಿದೆ ನೋಡಿ, ನೋಡ್ತಿರ್ಬೋದು ಆನೆ ಮೇಲೆ ಕೂತಿರ್ತಾರೆ ಗಣೇಶ. ಇದು ನಿಮ್ ಇದು ಬಂದ್ಬಿಟ್ಟು ನಾರ್ಮಲ್, ಇದು ಆನೆನ ಇಲ್ಲ, ಇದು ಫುಲ್ ಆನೆನೆ ಇಲ್ಲ, ಆನೆನೆ ಇದು ಬಂದ್ಬಿಟ್ಟು ಸಿಂಹ. ಈ ಕಡೆ ಈ ಕಡೆ ತೋರಿಸ್ತೀನಿ ನೋಡಿ ನೋಡಿ, ಅದರಲ್ಲಿ ಬ್ಲಾಕ್ ಆನೆ ನೋಡಿ, ಹೇಳ್ತಾರಲ್ಲ ಕಪ್ಪು ಆನೆ ನೋಡ್ಬೋದು. ಐರಾವತ ಹೇಗೆ ನಿಮ್ಗೆ ಬಿಳಿ ಬರುತ್ತೆ, ಇದೇ ತರ ಕಪ್ಪು ಆನೆ ಇದು ನೋಡ್ತಿರ್ಬೋದು ನೋಡಿ, ಅದರಲ್ಲಿ ಗ್ರೇ ನೋಡಿ, ಗ್ರೇ ಕಲರ್ ನೋಡ್ತಿರ್ಬೋದು. ಇದು ಬಂದು ನಾರ್ಮಲ್ ಕಮಲ ಅಂದ್ರೆ ಕೂತ್ರ ಮೈಸೂರು ಗಣೇಶ. ಅದು ಅದಾದ್ಮೇಲೆ ಇದು ಕೂಡ ಸೇಮೆ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ನಿಮ್ಗೆ ಡಿಫ್ರೆನ್ಷಿಯೇಟ್ ಗೊತ್ತಾಗತ್ತೆ ಅನ್ಕೋತೀನಿ ನೋಡಿ. ಇನ್ನ ಹಿಂಭಾಗದಲ್ಲಿ ಇನ್ನ ಇದಾವೆ ನೋಡಿ, ಎಲ್ಲ ಕಲೆಕ್ಷನ್ ಹಾಕ್ಬಿಟ್ಟು ಕೂತ್ಬಿಟ್ಟಿದ್ದಾರೆ ನೋಡಿ, ನೋಡಬಹುದು ನೀವು ಹೇಗಿದೆ ಅಂತ, ಒಂದು ಅಂದಾಜ್ ಸಿಗುತ್ತೆ ನಿಮ್ಗೆ. ಇವೆಲ್ಲ ಜಸ್ಟ್ ಎಲ್ಲ ಎಲ್ಲ ಬಿಡಿ ಬಿಡಿ ಪರವಾಗಿಲ್ಲ, ಇರ್ಲಿ ಕವರ್ ನಿಮ್ಗೆ ಸ್ವಲ್ಪ ಡಬಲ್ ಕೆಲಸ ಹಾಕಿ ಎಲ್ಲ ಕಲೆಕ್ಷನ್ ತೆಗೆದು ಪಾಪ ಅವ್ರಿಗೂ ತಲ್ಲ ಪಾಪಸ್. ಇದು ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ, ಪಾಟೀಲ್ ಗಣೇಶ ಅದೇ ಅದೇ ಪಾಟೀಲ್ ಗಣೇಶ ಅಂತಾರೆ ನಮ್ಮ ಕಡೆ ನೋಡ್ತಿರ್ಬೋದು. ಇದೊಂಥರ ಕೆಳಗಡೆ ಪೇಡ್ ಇದು ಕೊಟ್ಟಿದ್ದಾರೆ, ಒಂಥರ ನೆಕ್ಲೆಸ್ ಟೈಪ್, ಅದೇನೋ ಡಿಫ್ರೆಂಟ್ ಆಗಿ ಒಂದು ಇದ್ರ ಮೇಲೆ ಕೂತಿರ್ತಾರ, ಇದು ಆಕ್ಚುಲಿ ಚೇರ್ ಇದು, ಅದೇನೋ ಅಂತಾರೆ ಅದಕ್ಕೆ, ಅದ್ರ ಮೇಲೆ ಕೂತಿರ ಸೇಮ್ ಒಂದು ರೀತಿ ರಾಜರ ದರ್ಬಾರ್ ಮಾಡ್ತಾ ಕೂತ್ಕೊಂಡಿರ್ತಾರೆ, ಅದ್ರ ಕೂತ್ಕೊಂಡಿದೆ ಆಕ್ಚುಲಿ. ಇದು ಬಂದು ಪೇಟ್ ಹಾಕೊಂಡಿದೆ ಅಷ್ಟೇ, ಡಿಫ್ರೆಂಟ್ ಸೂಪರ್ ಆಗಿದೆ. ಇನ್ನು ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇದು ಡಿಫ್ರೆಂಟ್, ಇದು ಆನೆ ಯಾವಾಗ ತೋರಿಸಿದೆ, ಇದು ಬಂದು ನೋಡಿ ಹಿಂಭಾಗ ಫುಲ್ ನವಿಲು ಬರುತ್ತೆ ನಿಮಗೆ, 1, 2, 3, 4, 5, 6 ಹಾವು ನೋಡ್ಬೋದು ಹಿಂದೆ ಚಿಕ್ಕದಾಗಿ. ಇದೊಂದು 3 ಫೀಟ್ ಅಲ್ಲ, ಇದನ್ನ 3 ಫೀಟ್ 3 ಫೀಟ್ ಗಣೇಶ ನೋಡ್ತಿರ್ಬೋದು ನೋಡಿ, ವಿಷಯ ನೋಡಿ ನೆಕ್ಸ್ಟ್ ಇದೆ ಅದು ಹಂಸ, ಹಂಸ ಇದೆಲ್ಲ ಹುಲಿ, ಈ ಕಡೆ ಇದೆಲ್ಲ ಹುಲಿ ನೋಡ್ಬೋದು. ಇದು ಬಂದು ಹಂಸ ಮೇಲೆ ಕೂತಿರೋದಲ್ಲ ಗಣೇಶ, ಸೂಪರ್. ಇನ್ನು ಇದು ಬಂದ್ರೆ ಇನ್ನೂ ಚಿಕ್ಕದಲ್ಲ, ಇದು ಇನ್ನೂ ಚಿಕ್ಕದ. ಎಷ್ಟು ಫೀಟ್ ಇದೆ ಇನ್ನೂ ಚಿಕ್ಕದಂದ್ರೆ? 2.5 ಅಡಿ ಬರುತ್ತೆ ನೋಡಿ, 2.5 ಅಡಿ ಗಣೇಶಗಳು ನೋಡ್ತಿರ್ಬೋದು. ಇದಕ್ಕಾ ಇದಕ್ಕೆ ಜೂನಿಯರ್ ಕಮಲ ಅಂತ ಕಲಿತಾರೆ ಅಂತ ಹೆಸರು ನೋಡ್ತಿರ್ಬೋದು. ಸೇಮ್ ಅದೇ ಕಮಲದ ಮೇಲೆ ಅವಾಗ ನಿಮ್ಗೆ 5 ಫೀಟ್ ತೋರಿಸಿದೆ, 3 ಫೀಟ್ ತೋರಿಸಿದೆ, 4 ಫೀಟ್ ತೋರಿಸಿದೆ. ಇದೊಂದು 3 ಅಡಿ ಅಷ್ಟಿದು, 2.5 ಅಡಿ 2.5 ಅಡಿ ಗಣೇಶ ಆಯ್ತು. 3 ಅಡಿ ಮಾಡ್ತೀವಿ, ಒಂದು 3 ಅಡಿ ಮಾಡಿ ಸುಂಡುತ್ತೆ. ಸೇಮ್ ಇವಾಗೆಲ್ಲ ಆ ಕಡೆ ಎಲ್ಲ ಏನು ತೋರಿಸಿದೀನಿ, ಸೇಮ್ ಅದೇ ಥರ ಪ್ಯಾಟರ್ನ್ಸು, ಚಿಕ್ಕ ಚಿಕ್ಕದೆಲ್ಲ ಅವೈಲೇಬಲ್ ಇದೆ ನಿಮಗೆ ನೋಡಿ. ಕಿರೀಟ ಇದು ನೋಡಿ, ನಾರ್ಮಲ್ ಕಿರೀಟ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಪೇಟ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನೋಡ್ತಿರ್ಬೋದು ನೀವು, ಇಲ್ಲಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನೋಡ್ತಿರ್ಬೋದು. ಆಕ್ಚುಲಿ ನೀವು ನಾನು ವೀಡಿಯೋದಲ್ಲಿ ನೋಡೋಕು, ಇಲ್ಲಿ ಬಂದು ನೋಡೋಕು ಭಾರ ವ್ಯತ್ಯಾಸ ಇರುತ್ತೆ. ವೀಡಿಯೋದಕ್ಕಿಂತ ಇಲ್ಲಿ ಚೆನ್ನಾಗಿದೆ ಆಕ್ಚುಲಿ. ಕೆಲವೊಂದು ವೀಡಿಯೋದಲ್ಲಿ ನಮ್ಗೆ ಚೆನ್ನಾಗಿ ಕಾಣಲ್ಲ, ಡೈರೆಕ್ಟ್ ಕಣಲ್ ನೋಡಿದಷ್ಟು ಚೆನ್ನಾಗಿರುತ್ತೆ ನಮಗೆ. ಇಲ್ಲೇ ದಯವಿಟ್ಟು ವಿಸಿಟ್ ಮಾಡಿ, ಸುತ್ತಮುತ್ತಲು ಏರ್ದಲ್ಲಿದ್ದರೆ ನೀವು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ನಮಗೆ. ಇದು ಕೂಡ ಸೇಮ್ ಅದೇ ನೋಡ್ತಿರ್ಬೋದು, ಇದೇ ಹೇಳಿದ ದೇವಸ್ಥಾನದ ವಿಗ್ರಹದ ರೂಪ ಅದು ನೋಡ್ತಿರ್ಬೋದು. ಇಲ್ಲಿ ಚಿಕ್ಕದಾಗ ಒಂದು ಸಿಂಹ ಮಾಡಿದ್ದಾರೆ, ಈ ಪುಟ್ಟದಾಗ ಎಷ್ಟು ಆಗಬೇಕು ಪುಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ ಆಕ್ಚುಲಿ ನೋಡ್ತಿರ್ಬೋದು. ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟು ನೋಡ್ತಿರ್ಬೋದು ನೋಡಿ, ಇಲ್ಲೆಲ್ಲ ಇದಾವೆ ನೋಡಿ, ಇದೆಲ್ಲ ಆಯ್ತಾ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಗೌರಿಗಳು ಜೋಡಿಸಿದ್ದಾರೆ ಇಲ್ಲಿ ನೋಡಿ. ಈ ಗೌರಿ ಎಷ್ಟು ಫೀಟಿಂದ ಎಷ್ಟು ಫೀಟ್ ಸ್ಟಾರ್ಟ್ ಆಗುತ್ತೆ ಮಾತ್ರ? ಗೌರಿ ಇದನ್ನು ಅಷ್ಟೇ, 2 ಇಂಚಿಂದ ಹಿಡಿದು 2.5 ಗಂಟೆ ಸಿಗುತ್ತೆ. 2.5 ಗಂಟೆ 2 ಇಂಚಿಂದ ಹಿಡಿದು 2 ಇಂಚಿಂದ ಹಿಡಿದು 2.5 ಗಂಟೆ ಸಿಗುತ್ತೆ ನಾನು ನೋಡ್ತಿರ್ಬೋದು ನೋಡಿ. ಇದೆಲ್ಲ ನೋಡ್ತಿರ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಇದೆಷ್ಟು ಫೀಟ್ ಇದು? ಅದು 10 ಇಂಚು 10 ಇಂಚ್ಗಳು ಗೌರಿ ನೋಡ್ತಿರ್ಬೋದು ವೀಕ್ಷಕರ. ಇದೆಲ್ಲ ಮೇಲೆ ಓಕೆನಾ? ಅದಾದ್ಮೇಲೆ ಇಲ್ಲಿ ಇದು ಸೇಮ್ ಅದೇನಾ? ಹಾಂ ಸೇಮ್ ಅದೇ. ಇದು ಕೂಡ ಅಷ್ಟೇ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ನಿಮಗೆ. ಅದಕ್ಕೆ ಸ್ವಲ್ಪ ದೊಡ್ಡದ್ಬೇಕಂದ್ರೆ ಇಲ್ಲಿ ನೋಡ್ಬೋದು, 1 ಕಾರ್ಡಿ ನೋಡ್ತಿರ್ಬೋದು. ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಂದ್ರೆ ಇಲ್ಲಿ ನೋಡ್ಬೋದು, ಕಳಸೆ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಭಾಳಷ್ಟು ಕಡೆ ಗೌರಿ ನಿಮ್ಗೆ ಅರ್ಧ ಬರುತ್ತಲ್ಲ, ಇದು ಸ್ವಲ್ಪ ಅರ್ಧ ಕೈ ಫುಲ್ ಬರುತ್ತೆ, ಕಳಸೆ ಇಟ್ಕೊಂಡಿರ್ತಾರೆ ಗಣೇಶ ಗೌರಿ ನೋಡ್ಬೋದು. ಇದು ನೋಡಿ, ಇದು ನೋಡಿ, ಇದು ಅಷ್ಟೇ ಇಲ್ಲ, ಎಷ್ಟು ಫೀಟ್ ಹೇಳಿದ್ರು? 1 ಕಾರ್ಡಿ 1 ಕಾರ್ಡಿ ಇದೆ ಮಾಮೂಲಿ ಗೌರಿ ಕಲರ್, ಇದರ ಸ್ಕಿನ್ ಕಲರ್ ಇದೆ. ಹಾ ಓಕೆ ಓಕೆ, ಇದು ನೋಡಿ ಗೌರಿ ಅರ್ಶನದ ಕಲರ್ ಇದು, ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಕಲರ್ ಆ ಥರ. ಒಬ್ಬೊಬ್ರಿಗೆ ಒಂಥರ ಇಷ್ಟ ಆಗ್ಬೋದು ನೋಡ್ತಿರ್ಬೋದು ನೀವು ಇಲ್ಲಿ. ಮತ್ತೆ ನಿಮ್ದು ಇನ್ನೊಂದು ಚಿಕ್ಕ ಗೋಡನ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಗೋಡನ್ ಇದೆ, ಅಲ್ಲಿ ಅಷ್ಟು ಫೀಟ್ ಗಣೇಶ ಅಲ್ಲಿ ಇರೋದು, ಅಲ್ಲಿಂದ ಹಿಡಿದು ಅಲ್ಲೂ 2 ಇಂಚಿಂದ ಹಿಡಿದು ಅಲ್ಲಿ 3 ಅಡಿ ಗಂಟೆ ಆಯ್ತು. ಅಲ್ಲಿ 3, ಅದು ಮನೇಲಿ ಮಾಡೋದು, ಮನೇಲಿ ಮಾಡೋಂಥದ್ದು ಅಂದ್ರೆ ಅಲ್ಲಿ ಅಲ್ಲಿ ಮೊದಲು ಸ್ಟಾರ್ಟಿಂಗ್ ಮಾಡ್ತಿದ್ವಿ. ಇದು ಹೊಸ ಗೋಡನ್ ಮಾಡಿದ್ವಿ, 4-5 ವರ್ಷ ಆಯ್ತು ಇದು ಗೋಡನ್ ಮಾಡಿ. ಓ ಹೌದಾ? ಮೊದಲೆಲ್ಲ ಅಲ್ಲೇ ಮಾಡ್ತಿದ್ವಿ ನಾವು. ಓಕೆ ಓಕೆ ಓಕೆ, ಬನ್ನಿ ಅದು ನೋಡೋಣ. ಹಾಂ, ಇದೇ ನಮ್ದು ಇನ್ನೊಂದು ಗೋಡನ್. ದೊಡ್ಡದು ಇದು ಬಂದು ಮೇನ್ ಗೋಡನ್. ಹಾಂ, ಇದು ಮೇನ್ ಗೋಡನ್. ಇಲ್ಲೇ ನಾವು ಸ್ಟಾರ್ಟಿಂಗ್ ಇಂದ ಇಲ್ಲೇ ಮಾಡ್ತಿದ್ವಿ. ಇವಾಗ ಅದೊಂದು 6 ವರ್ಷದಿಂದ ಅಲ್ಲಿ ಮಾಡಿದ್ವಿ, ಅಲ್ಲಿ ಶಿಫ್ಟ್ ಮಾಡಿದ್ವಿ. ಹಾಂ, ಶಿಫ್ಟ್ ಮಾಡಿದ್ವಿ ನೋಡಿ. ವಿಷಯ ಮೊದಲಾದಾಗ ನೋಡ್ತಿರ್ಬೋದು ಎಷ್ಟು ದೊಡ್ಡ ಗಣೇಶ ಅನ್ಬಿಟ್ಟು. ಸೇಮ್ ಅವಳೆ ತಾವರೆ ಅಮ್ಮ ಕೂಸ ಅದೇ ಕೆಲಸ ಇದು, ಅದು ಅಲ್ಲಿ ಮಾಡಿದೀವಲ್ಲ ಅದೇ ಸೇಮ್ ಇಲ್ಲಿ ನೋಡಿ. ಸಕಾಲಾಗಿದೆ. ಅದಾದ್ಮೇಲೆ ಇಲ್ಲಿ ಜಾಸ್ತಿ ನಿಮ್ಮ ಪುಟ್ ಪುಟ್ ಗಣೇಶಗಳು ಇಲ್ಲಿ, ಪುಟ್ ಪುಟ್ ಗಣಪತಿಗಳೆಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡದು. ಇಲ್ಲಿ ಮುಕ್ಕ ಎಷ್ಟು 3/4 ಇಂಚ್ ಹೇಳಿದ್ರಲ್ಲ, ಇಲ್ಲಿ ಇಲ್ಲಿ 2 ಇಂಚಿಂದ ಹಿಡಿದು 3.5 ಗಂಟೆ ಸಿಗುತ್ತೆ. ತೋರಿಸಿ ಹಂಗೆ ಪುಟ್ ಪುಟ್ಟದಾಗಿರೋ ಗಣೇಶ, ಇಷ್ಟು ಭಾಳ ಚಿಕ್ಕ ಭಾಳ ಚಿಕ್ಕದಾಗಿದೆ ಗಣೇಶ ನೋಡಿ. ಕೈ ಅಂಗ್ಲದಷ್ಟು ಬರುತ್ತಷ್ಟೇ ನಿಮ್ಗೆ, ಹೊರಗಡೆ ಪೇಂಟ್ ಆಗಿರೋ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನೋಡಿ. ಚಿಕ್ಕದಾಗಿ
ಬಹಳಷ್ಟು ಕಡೆ ಇದನ್ನ ವಿಸರ್ಜನೆ ಮಾಡಲ್ಲ, ಅಂಗಡಿಗಳು ಇಟ್ಕೋತಾರೆ ಚಿಕ್ಕ ಚಿಕ್ಕದಾಗಿ ಆತರ. ಮತ್ತೆ ತೋಟ ಕೂರ್ಸಕ್ಕೆ ಜಾಸ್ತಿ ನೋಡಿ ಎಷ್ಟಿದ್ದೇವೆ ಗಣೇಶ ನೋಡ್ತಿರ್ಬೋದು ಆತರ ಲೈನಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅದಕ್ಕೆ ಸ್ವಲ್ಪ ದೊಡ್ಡದಂದ್ರೆ ಇದು ಅರ್ಧಾಡಿ ಅರ್ಧಾಡಿ ಗಣೇಶ ನೋಡಿ ನೋಡ್ತಿರ್ಬೋದು ಸಗಳಾಗಿದೆ ನೋಡಿ. ಇದರಲ್ಲಿ ಒಂದು 7-8 ಡಿಸೈನ್ ಐತೆ ಇದರಲ್ಲಿ. ಓಕೆ 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 ನೋಡಿ ಇಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಇದೆಲ್ಲ ಗೌರಿ ಆಗಿರೋದು ಗೌರಿ ನೋಡಿ. ಇದು ಎಷ್ಟು ಇಂಚು? ಇದು 3 ಇಂಚು. 3 ಇಂಚು ಗೌರಿ ನೋಡ್ತಿರ್ಬೋದು ವಿಷಯ ಸಗಳಾಗಿದೆ ಸೂಪರ್ ನೋಡಿ. ಇದು ನೋಡಿ ಇಷ್ಟು ಪುಟ್ಟ ಗಣೇಶನಲ್ಲಿ ಅಚ್ಚು ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ರು ನೋಡಿ. ದರ್ಬಾರ್ ಟೈಪ್ ನಿಮಗೆ ನೋಡಿ ಇಲ್ಲಿ ನೋಡ್ಬೋದು. ಇದು ನಾರ್ಮಲ್ ಫಿಕ್ಸ್ ಎಲ್ಲಾ ಕಡೆ ನಾರ್ಮಲ್ ಗಣೇಶ ನೋಡ್ತಿರ್ಬೋದು ಇದು. ಅದು ಇದ್ರ ನೀವು 2 ಫೀಟ್ ಅಲ್ಲಿ ನೋಡಿ, 1.5-2 ಅಡಿ ನೋಡಿರ್ತಾರ. ಇದು ನೋಡಿ ಬಹಳ ಪುಟ್ಟ ಗಣೇಶ ನೋಡಿ, ನಮ್ ಕೈ ಅಬ್ಸರ್ವ್ ಎಷ್ಟು ಪುಟ್ಟದಾಗಿದೆ ಅಂದ್ಬಿಟ್ಟು. ಅದಾಮೇಲೆ ಇಲ್ಲಿ ನೋಡಿ ಬಹಳ ನೋಡಿ ಚಿಕ್ಕ ಚಿಕ್ಕದ ಎಷ್ಟು ಪ್ಯಾಟರ್ನ್ಸ್ ನೋಡಿ ಇಲ್ಲಿ ನೋಡ್ತಿರ್ಬೋದು. ಒಂದು ಎತ್ತು ತೋರಿಸಿ ನೋಡಿ, ಅದೇ ಅವಾಗ ನೀವು ತೋರಿಸಲ್ಲ ಹಾವು ಎತ್ಕೊಂಡಿರ್ತಾರ ಅಲ್ಲಿ ದುಡ್ದು. ಸೇಮ್ ಅಂದ್ರೆ ಇಷ್ಟು ಪುಟ್ಟ ಗಣೇಶ ಇದೆಷ್ಟು? ಒಂದಡಿ ನೋಡಿ, ಒಂದಡಿ ಗಣೇಶ ನೋಡ್ತಿರ್ಬೋದು ವಿಷಯ ಹೇಗಿದೆ ನಮ್ಗೆ ಸಗಳಾಗಿ ನೋಡಿ. ಆಮೇಲೆ ಇದು ಅಷ್ಟೇ ನೋಡಿ, ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ, ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ಸ್. ಇದು ಅಷ್ಟೇ ಮೇಲೆ ಇರೋದಲ್ಲ ಗೌರಿ ನೋಡ್ತಿರ್ಬೋದು ಗೌರಿ ನೋಡಿ, 5 ಇಂಚಿನ ಗೌರಿ. 5 ಇಂಚಾ? ಇವೆಲ್ಲ ಅಚ್ಚಲ್ ಮಾಡೋಂಥದ್ದಲ್ಲ ಇವೆಲ್ಲ ಅಂದ್ರೆ ಅಚ್ಚಲ್ ಬಂದ್ರೆ ನಾವು ಕೈಯಲ್ಲಿ ಕೆಲಸ ಮಾಡ್ಬೇಕು, ಕೈಯಲ್ಲಿ ಮಾಡ್ಲೇಬೇಕು. ಜಸ್ಟ್ ಅಚ್ಚಲ್ಲಿ ಎಷ್ಟು ಬಾಡಿ ಮಾಸ್ ಡಮ್ಮಿ ಬರುತ್ತೆ ಅಷ್ಟೇ ನಾವು ಫಿನಿಶಿಂಗ್ ಮಾಡಿ ಮಾಡ್ಬೇಕು. ಓಕೆ, ಇನ್ನು ಬೇರೆ ಇದೆಲ್ಲ ರೆಡಿ ಆಗ್ತಾ ಇರ್ತೀವಲ್ಲ? ರೆಡಿ ಆಗ್ತಾ ನೋಡಿ ವಿಷಯ ಇದೆಲ್ಲ ಜಸ್ಟ್ ರೆಡಿ ಆಗ್ತಾರೆ ನೋಡಿ. ಇಲ್ಲೋ ನೋಡಿ ತೋರಿಸ್ತೀನಿ, ಕ್ರ್ಯಾಕ್ ಬಿಟ್ಟಿದೆ ನೋಡಿ, ಕ ಪರಿಶುದ್ಧ ಮಣ್ಣು ಇದು ನೋಡಿ, ಇದೆಲ್ಲ ನೋಡ್ತಿರ್ಬೋದು. ಇನ್ನು ಆ ಕಡೆ ಇದೆಲ್ಲ ನೋಡಿ, ಇಲ್ಲೇ ಜಸ್ಟ್ ವರ್ಕ್ ಮಾಡೋಂಥದ್ದು ಬರಲ್ಲ. ಇದು ಇದು ಬಂದು ಹಳೆ ಕೂಡ ಅಂತ ಇವ್ರದ್ದು ನೋಡಿ, ಇಲ್ಲ ಅರ್ಧ ಮಾಡಿಕ್ಕಿದೆ ನೋಡಿ. ನೀವು ನೋಡ್ಬೋದು ಒಬ್ರು ಆರ್ಡರ್ ಬಂದಿದ್ರು ಈ ತರ ಗಣಪತಿ ಬೇಕು ಅಂತ ಹೇಳಿದ್ರು, ಅದೇ ತರ ಮಾಡಿಟ್ಟಿ ನೋಡಿ. ನೋಡಿ ಜಸ್ಟ್ ನೋಡಿ, ಇವ್ರ ವರ್ಕ್ ಹಚ್ಚಾದ್ರೆ ಹೀಗೆ ಬರುತ್ತೆ, ಇವ್ರ ತಲೆ ಬೇರೆ ಬರುತ್ತೆ, ಕೈ ಬೇರೆ ಬರುತ್ತೆ, ಇವರೆಲ್ಲ ಅಂಟಿಸ್ಕೊಂಡು ಕೊನೆ ಫೈನಲ್ ರಿಸಲ್ಟ್ ಹೀಗಿರುತ್ತೆ ನಿಮ್ಗೆ ನೋಡ್ಕೋಬಹುದು. ತುಂಬಾ ಹಚ್ಚಂದ ದಿವಸ ಫುಲ್ ಗಣೇಶ ಅಚ್ಚಲೆ ಬಂದ್ಬಿಡಲ್ಲ, ಓಕೆನಾ? ದಯವಿಟ್ಟು ನೋಡಿ, ಬಹಳ ಜನ ಅದೇ ಅನ್ಕೋತಾರೆ ಫುಲ್ ಬಂದ್ಬಿಡುತ್ತೆ ಒಟ್ಟಿಗೆ ಅಂತ, ಅದಕ್ಕೆ ಹೇಳ್ತಾ ನೋಡಿ. ಬಟ್ ಆದ್ರೂ ನಿಮ್ಗೆ ಪೇಷನ್ಸ್ ಬೇಕು, ಒಂದ್ ಗಣೇಶ ಒಣಗಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಗಣಪತಿ ಒಣಗಕ್ಕೆ ಒಂದ್ ವಾರನಾರು ಬೇಕು. ಫುಲ್ ರೆಡಿ ಮಾಡ್ತೀನಿ ಅಂತಂದ್ರೆ 3 ದಿನ 4 ದಿವಸ ಬೇಕು. ಇಷ್ಟು ದೊಡ್ಡ ಗಣೇಶ ನಮ್ಗೆ ಬೇಕು, ಇದಂತಂದ್ರೆ ಒಂದ್ ವಾರ ಬೇಕು. ಮಾಡಕ್ಕೆ ಒಂದ್ ವಾರ, ಒಂದೇ ಒಂದ್ ಗಣೇಶನೇ ಅಷ್ಟು ದಿನ? ಒಂದ್ ವಾರ ನೋಡಕ್ಷರ. ಇದೊಂದು ಇಷ್ಟು ದೊಡ್ಡ ಗಣೇಶ ಇದ್ ಮಾಡೋದು ಒಂದ್ ವಾರ ಬೇಕು. ಇವಾಗ ಟೊಳ್ಳು ಬರುತ್ತೆ ಹೇಗಿದೆ ಎಲ್ಲ? ಫುಲ್ 1 ಇಂಚಿನ ಫುಲ್ ಜಾಸ್ತಿ ಬಾರ ಬರೋಲ್ಲ. ಹಾ, ಬಾರ ಬರ, ನಮ್ದು ವೇಟ್ ಲೆಸ್ ಯಾವ್ದು ನೋಡಿ, ಬೇಕಾದ್ರೆ ಎತ್ತು ತೋರಿಸ್ತೀನಿ ಬೇಕಾದ್ರೆ ನೋಡಿ ನೋಡಿ. ಪೇಪರ್ ಮೋಲ್ಡ್ ಹೇಗೆ ನಿಮ್ಗೆ ಲೈಟ್ ವೇಟ್ ಬರುತ್ತೆ, ಸೊ ಇವ್ರು ಅದನ್ನ ಮಣ್ಣಲ್ಲಿ ಕೂಡ ಮಾಡ್ತೀರ ಲೈಟ್ ವೇಟ್ ಆಗಿ ನೋಡ್ತಿರ್ಬೋದು. ಎತ್ತಗಿಳಿಯೋಗಿ ಈಸಿ ಆಗಬೇಕಲ್ಲ? ಮೇನ್ ತೀರಾ ಬಾರ ಬಿಟ್ಟು ಪಾಪ ಎತ್ಕೊಂಡು ಬಾರ ಕಷ್ಟ ಆಗುತ್ತೆ. ಸೂಪರ್ ಇನ್ನ ಆಕಡೆ ತೋರಿಸಿ, ಇನ್ನ ಇದೆಲ್ಲ ಜಸ್ಟ್ ರೆಡಿಯಾಗಿರೋದು ನೋಡಿ. ಇವೆಲ್ಲ ವೈಟ್ ಅಂತ ಹೊಡೆದ್ ಮಾಡಿದ್ರೆ ಅಷ್ಟೇ ಎಲ್ಲ ಜಸ್ಟ್ ವೈಟ್ ಪೇಂಟ್ ಹೊಡೆದ್ ನೋಡಿದಿಕ್ಕಿದ್ದಾರೆ ನೋಡ್ತಿರ್ಬೋದು. ಸೇಮ್ ಮೈಸೂರು ಟೈಪ್ ಗಣೇಶ ಅವರ 1.1 ಮೈಸೂರು ಗಣೇಶ ಇದು ನೋಡಿ, ಹಿಂಗ್ ಬರುತ್ತೆ. ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ, ಹಿಂಗ್ ಬರುತ್ತೆ ಅವ್ರಿಗೆ ಸೊಂಡ್ಲು ಸಪರೇಟ್ ಬರುತ್ತೆ. ಇದನ್ನ ಅಟ್ಯಾಚ್ ಮಾಡ್ಕೊಂಡು ಹೀಗೆ ಫಿನಿಶಿಂಗ್ ಕೊಡ್ತಾರೆ. ಅದಾಮೇಲೆ ಹಿಂಬಾಗ್ ಇದು ನೋಡಿ, ಸಕಾಲ ಇದು ತೋರಿಸಿ ಬರ್ತಾರೆ ನೋಡಿ. ಈ ಸಕಾಲ ಇದ್ರು ಲಾಲ್ಬಾಗ್ ಟೈಪ್ ಗಣೇಶ ಲಾಲ್ಬಾಗ್ ನೋಡಿ, ಅದರಲ್ಲೇ ನೋಡಿ ಎಷ್ಟು ಡಿಸೈನ್ ಇದೆ. ಸೂಪರ್ ನೋಡಿ, ಅದರಲ್ಲಿ ಪಾಟೀಲ್ ಗಣೇಶ ಮಾಡಿದ್ದಾರೆ ನೋಡಿ. ಪುಟ್ಟದಲ್ಲೇ ಬಹಳಷ್ಟು ವೆರೈಟಿ ಇದೆ ನೋಡಿ. ಇದು ಮೈಸೂರು ಗಣೇಶ ಇದು ನೋಡಿ, ಇದು ನಾರ್ಮಲ್ ಸ್ಯಾಂಪಲ್ ಸಿಂಪಲ್ ಗಣೇಶ. ಇದು ಇದು ಒಂಥರ ಡಿಫ್ರೆಂಟ್ ಗಣೇಶ. ಇದು ಲಾಲ್ಬಾಗ್ ಗಣೇಶ, ಇದೊಂದು ಪಾಟೀಲ್ ಗಣೇಶ. ಎಷ್ಟು ಡಿಫ್ರೆಂಟ್ ಆಗಿದೆ. ಅದಾಮೇಲೆ ಇಲ್ಲಿ ಗೌರಿ ನೋಡಬಹುದು, ಡಿಫ್ರೆಂಟ್ ನಿಮ್ಗೆ ಎಲ್ಲ ತೋರಿಸಿನಲ್ಲ ಸೇಮ್ ಅದೇ ಇರುತ್ತೆ. ಇಲ್ಲ ಜಸ್ಟ್ ಇವಾಗ ರೆಡಿ ಆಗ್ತಾ ಇದೆ ಪೇಂಟಿಂಗ್ ನೋಡ್ತಿರ್ಬೋದು. ಇದು ಬರೀ ಕೃಷ್ಣನದ್ದು, ಯಾಕಂದ್ರೆ ಕೊಂಡೆ ಕೊಣೆ ನೋಡ್ತಿರ್ಬೋದು. ಸೇಮ್ ಅದೇ ತರ ಇದೆಲ್ಲ ಫುಲ್ ನೋಡಿ. ಅಲ್ಲಿ ಲಾಸ್ಟ್ ತೋರಿಸ್ತೇನೆ ನಿಮ್ಗೆ ನೋಡಿ, ರಾಮ ಮಂದಿರ ಕಾನ್ಸೆಪ್ಟ್ ಅಲ್ಲಿ ತೋರಿಸಿದೆ ಗೊತ್ತಾ? ಅದೇ ಡಿಫ್ರೆಂಟ್ ಆಗಿದೆ. ಇದು ಫುಲ್ ಫುಲ್ ರಾಮ ಬರುತ್ತೆ ಹಿಂಭಾಗದಲ್ಲಿ. ಈ ಸಕ್ಕದ ಫಿನಿಶಿಂಗ್ ಇದು ಹಿಂಭಾಗದಲ್ಲಿ ನಿಮ್ಗೆ ಅಯೋಧ್ಯೆ ಬರುತ್ತೆ, ಆ ಕಡೆ ರಾಮ ಬಿಲ್ ಇಟ್ಕೊಂಡು ನಿಂತಿರೋತರ ಸೂಪರ್ ಆಗಿದೆ. ಸೂಪರ್ ಇದೆಲ್ಲ ಇದೆ. ಇನ್ನ ಒಗಡೆ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಪುಟ್ ಪುಟ್ಟದಾಗೆ ಇಲ್ಲ ಇದೆ ನೋಡಿ ಇಲ್ಲಿ. ಹಾ ನೋಡಿ ವೀಕ್ಷರ, ಚಿಕ್ಕ ಮಗುವಿನ ತರ ಸೇಮ್ ಮಕ್ಳು ಕೊಂಡೆ ಹಾಕೊಂಡು ಹೆಂಗಿರ್ತಾರೆ ಮನೆಗಳಲ್ಲಿ, ಸೇಮ್ ಆ ರೀತಿ ಎಷ್ಟು ಮುದ್ದು ಮುದ್ದಾಗಿದೆ ಗಣೇಶ ಪುಟ್ ಪುಟ್ಟದಾಗಿ ಸಗಾಲಾಗಿದೆ. ಇದು ಎಷ್ಟು ಬಿಟ್ಟಿದೆ ಬ್ರದರ್? ಇದು ಇದು 2 ಅಡಿ 2 ಅಡಿ ಗಣೇಶ. ಅದು ಮೋದಕ ಇಟ್ಕೊಂಡಿರೋದಲ್ಲ ಇದು ಮಾಮೂಲಿ ಲಾಡು, ಅದೇ ಮೋದಕ ಅಂತ ಮೋದಕ ಇಟ್ಕೊಂಡಿರ್ತಾರ. ಇಲ್ಲಿ ಕೂಡ ಪಕ್ಕದಲ್ಲಿ ಬಂದ್ಬಿಡಿ ನೋಡಿ, ಸಗಾಲಾಗಿದೆ ನೋಡಿ ಸಿಂಪಲ್ ಆಗಿರ್ಬೋದು ಈ ಸೇಮ್ ನಾರ್ಮಲ್ ದರ್ಬಾರ್ ತರ ಇಲ್ಲ ಇಲ್ಲ ಹಂಸ 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 ಸಾರಿ ಹಂಸ ಹಂಸ ಈ ಕಡೆ ಆನೆ ಐತೆ. ಇದೆಲ್ಲ ಜಸ್ಟ್ ಫುಲ್ ರೆಡಿ ಇದೆ, ನೀವು ಜಸ್ಟ್ ಬಂದು ತಗೊಂಡು ಹೋಗ್ಬೋದು. ಯಾಕಂದ್ರೆ ಪೇಂಟಿಂಗ್ ಎಲ್ಲ ಹಾಕಿ ನಿಮ್ ಕವರ್ ಹಾಕಿ ರೆಡಿ ಇದ್ದಾರೆ, ಬಂದು ತಗೊಂಡೋಗ್ಬೋದು ನೋಡಿ. ಎಷ್ಟು ಗೋರಿ ನೋಡಿ, ಇದು ನೀವು ಓಪನ್ ಮಾಡಿ ನೋಡಿ ಈ ವಿಷಯ
ನೀವು ನೋಡಿದ ಪಿಒಪಿ ಅನ್ಸುತ್ತಲ್ಲ ನಿಮ್ಗೆ, ಪಕ್ಕ ಪಿಒಪಿ ಅನ್ಸುತ್ತೆ ನಿಮಗೆ. ಫಿನಿಶಿಂಗ್ ಆ ಥರ ಕೊಟ್ಟಿದ್ದಾರೆ, ಬಟ್ ಇದೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ. ಯಾಕಂದ್ರೆ ಬೇಸ್ ನೋಡ್ಬೋದು ನೀವು, ಬೇಸಲ್ಲಿ ಓದಾಗ್ಬಿಡುತ್ತೆ ಮಣ್ಣ ಪಿಒಪಿನ ಅಂದ್ಬಿಟ್ಟು, ಫೇಸ್ ನೋಡ್ಬೋದು. ಹೌದು ಗುರು, ಭಾಳ ವೇಟ್ಲೆಸ್ ಇದೆ, ಸೂಪರ್ ಸರದಾಗಿ ಗುರು. ಗಿಫ್ಟ್ ಇದು ನೋಡಿ, ಇದು ಕಣ್ಣಲ್ಲಿ ನೋಡ್ತಿರ್ಬೋದು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲೂ ಕೂಡ ನಿಮ್ಗೆ ಮಣ್ಣನ್ನು ಅನ್ಸಲ್ಲ, ಮಣ್ಣಿನಲ್ಲಿ ಮಾಡಿರೋದ್ರಿಂದ ಡೌಟ್ ಆಗ್ಬೋದು ನಿಮ್ಗೆ. ಕಣ್ಣಿಂದ ಆಗಿರ್ಬೋದು, ಮೂಗಾಗಿರ್ಬೋದು, ತುಟಿ ಆಗಿರ್ಬೋದು, ಫಿನಿಶಿಂಗ್ ಚೆನ್ನಾಗಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಗೆ, ಸೂಪರ್ ಆಗಿದೆ. ಇದು ನಿಮಗೆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದಾರಲ್ಲ ಅದಕ್ಕೆ ನಿಮ್ಗೆ ಅನ್ಸ್ಬೋದು ಅಷ್ಟೇ ಹತ್ರ ನಿಮಗೆ. ಚೆನ್ನಾಗಿದೆ ಅದೇ ಹೇಳ್ತಾರೆ ನಿಮ್ಗೆ, ಮುದ್ದಾಗಿದೆ ಮಕ್ಕ. ಬಹಳಷ್ಟು ಕಡೆ ಒಂದೊಂದರ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ, ಚೆನ್ನಾಗಿದೆ ಅದು. ಮನೇಲೇ ಕೂತ್ಕೊಂಡು ಗಣಪತಿ ಮಾಡ್ತೀರಾ ಅದ್ನೋಡ? ಓ, ಇದೆಲ್ಲ ನಿಮಗೆ ಕಲರ್ಶನ್ ಆಗಿಲ್ದಿರೋದು, ಕಲರ್ ಇರೋದು ಮನೇಲಿ ಮಾಡ್ತೀರಾ? ಪುಟ್ ಪುಟ್ ಗಣಪತಿಗಳೆಲ್ಲ ಒಳಗಡೆ ನೋಡಿ ವಿಷಯ, ಮನೇಲಿ ಕೂಡ ಮಾಡ್ತಾರೆ, ನೋಡ್ತಿರ್ಬೋದು. ನೀವು ಅವಳೇ ತೋರಿಸ್ತಾರೆ ನಿಮಗೆ, ಮನೆ ಫುಲ್ ಜೋಡಿಸ್ಬಿಡಿದೆ, ಒಂದು ಹಾಲು ಫುಲ್ ಜೋಡಿಸ್ಕೊಂಡಿದ್ದಾರೆ ನೋಡಿ, ನೋಡ್ತಿರ್ಬೋದು ವಿಷಯ. ನೋಡಿ ಫುಲ್ಲು ಗಣೇಶ ಕೊಡು, ಮನೆ ಫುಲ್ಲು ಪುಟ್ ಪುಟ್ ಗಣೇಶ ಕೊಡು. ಬಟ್ ತೀರಾ ಪುಟ್ ಅಂದ್ರೆ ಇದಲ್ವಾ, ತೀರಾ ಪುಟ್ಟು ಗಣೇಶ ನೋಡ್ತಿರ್ಬೋದು ನಿಮಗೆ. ನೋಡಿ ಅದಕ್ಕಿಂತ ನೋಡಿ, ಒಂದು ಟ್ಯಾಪ್ ಮಾಡಿ ತೋರಿಸ್ತೀನಿ ನೋಡಿ, ನೋಡಿ ಅದಕ್ಕಿಂತ ಅದಕ್ಕೆ ಚಿಕ್ಕದ ಪಕ್ಕ ನೋಡಿ. ನೋಡಿ ಎಷ್ಟು ಚಿಕ್ಕದಾಗಿದೆ ಅದು, ಎಷ್ಟು ಎಷ್ಟು ಅದು, ಎಷ್ಟು ಬರ್ತದೆ? 2 ಇಂಚ್ ಗಣೇಶ ನೋಡಿ. ಇದೇ ರೀತಿ ಇನ್ನೂ ಭಾಳ ಗಣೇಶ ಕೊಡಿದೆ ಇಲ್ಲಿ ನೋಡಿ, ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ನಮಗೆ. ನೋಡಿ ಪುಟ್ಟು ಗೌರಿ ಇವಾಗನಾ, ಅದಾದ್ಮೇಲೆ ಒಂದು ಸ್ವಲ್ಪ ಚಿಕ್ಕ ಗಣೇಶ, ಅದಾದ್ಮೇಲೆ ಸ್ವಲ್ಪ ಚಿಕ್ಕ ಗಣೇಶ, ಒಂದು ಜಸ್ಟ್ ಹೇಳ್ತಾ ಹೋಗಿ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು ಗೌರಿದು. ಅದು ಅಂತ 2 ಇಂಚ್ ಗೌರಿ ಅದು. 2 ಇಂಚ್ ಇದು ಗಣೇಶ? ಅದು 3 ಇಂಚ್. ಇದು 4 ಇಂಚ್, 6 ಇಂಚ್, 10 ಇಂಚ್, ಅದು 11 ಇಂಚ್. ಮಾಮೂಲಿಗೆಲ್ಲ ನೋಡಿ ನೋಡಿ ವಿಷಯ, ಪುಟ್ಟದಾಗಿರೋ ಗಣೇಶ ಅಲ್ಲ ಇಷ್ಟು ಪ್ಯಾಟರ್ನ್ಸ್. ಇದು ಬಂದ್ಬಿಟ್ಟು ನಿಮಗೆ ಪಾಟೀಲ್ ಗಣೇಶ, ಭಾಳಷ್ಟು ಕಡೆ ಪಾಟೀಲ್ ಗಣೇಶ ಸೇಮ್ ಹಿಂಗೆ ಇರ್ಬೇಕು, ಯಾಕಂದ್ರೆ ಕಿವಿ ದೊಡ್ಡದು ಬಂದ್ರೆ ಪಾಟೀಲ್ ಗಣೇಶ ಅಂತ ಹೇಳ್ಬೋದು, ದೊಡ್ಡೊಟ್ಟೆ ಮತ್ತೆ ಕಿವಿ ದೊಡ್ಡದು. ನೋಡಿ ಇದು ಪುಟ್ಟು ಗಣೇಶನಲ್ಲಿ ಪಾಟೀಲ್ ಗಣೇಶ ಮಾಡಿದ್ದಾರೆ, ಅದಾದ್ರೆ ಇದು ನೋಡ್ಬೋದು ಹಿಂಭಾಗ ಎಲೆ ಎಲೆ ಇರೋ ಥರ, ಎಲೆ ಥರ ಗಣೇಶ ಇದು ನೋಡಿ. ಪಾಂಡುರಂಗ ಥರ ಏನೋ ಅನ್ಕೋತೀನಿ, ಇದು ಗೊತ್ತಿಲ್ಲ ಏನು ಅಂತ. ಓ ಹೌದಾ, ಇವ್ರ ಅಕ್ಕನ ಮಗ ಪಾಪ. ನೋಡಿ ಇವ್ರ ಅಕ್ಕನ ಮಗ ಎರಡರಲ್ಲಿ ಇನ್ಸ್ಪೈರ್ ಇದೆಲ್ಲ ಆಗಿದ್ದಾನೆ, ಮತ್ತೆ ಆ ಬೊಂಬೆ ಚಿಕ್ಕ ಚಿಕ್ಕ ಹುಡುಗಿ ಥರ ಇದೆಲ್ಲ ತೋರಿಸ್ತಾ ಇದ್ದಾಗ ಬೊಂಬೆ ಥರದ್ದು ಗಣೇಶ, ಅದೆಲ್ಲ ಇನ್ಸ್ಪೈರ್ ಆಗಿದೆ ಹುಡುಗ ನೋಡ್ತಿರ್ಬೋದು. ಎಷ್ಟಾಗ ನೋಡಿ, ಈ ಥರ ನಿಮಗೆ ಇದು ಬಲ್ಕಲ್ಲಿ ಸಿಗುತ್ತೆ ನಿಮಗೆ, ಈ ಥರ ಆರ್ಡರ್ ಸಿಗುತ್ತೆ. ಇನ್ನೇನು ಆರ್ಡರ್ ಕೊಡಬೇಕು ಆ ಥರ ಏನಿಲ್ಲ, ಆರ್ಡರ್ ಏನಿಲ್ಲ, ಇವೆಲ್ಲ ಸಿಗುತ್ತೆ ಎಲ್ಲ ಅಂತ. ಸುಮಾರು ಎಲ್ಲ ಪೀಸ್ ಸ್ಟಾಕ್ ಇರುತ್ತೆ, ಎಲ್ಲ ಪೇಂಟ್ ಮಾಡ್ತಾ ಇದೀವಿ ಅಲ್ವಾ, ಎಲ್ಲ ಅವೈಲೇಬಲ್ ಸಿಗುತ್ತೆ. ಅದಾದ್ರೆ ಮೇಲೆ ಕೂಡ ನೋಡ್ಬೋದು ವೀಕ್ಷಕರ, ನೋಡಿ ಮೇಲೆ ತೋರಿಸ್ತೇನೆ ನಿಮಗೆ, ಒಂದೂವರೆ ಅಡಿ. ನೋಡಿ ಇಲ್ಲೇ ನೋಡ್ಬೋದು ಡಿಫ್ರೆಂಟ್ ಆಗಿದೆ, ಪೇಟ್ ಹಾಕೊಂಡಿರೋದು ಎಲ್ಲ ರೆಡಿ ಇದೆ, ಎಲ್ಲ ರೆಡಿ. ಅದಾದ್ಮೇಲೆ ನೋಡಿ ಗೌರಿಗಳು ನೋಡಿ ಎಷ್ಟು ಲಾಟ್ ಲಾಟ್ ಅವೈಲೇಬಲ್ ಇದೆ ನೋಡ್ತಿರ್ಬೋದು ಇಲ್ಲೇ. ಜಸ್ಟ್ ಎಲ್ಲ ರೆಡಿ ಇದೆ, ಜಸ್ಟ್ ನೀವು ಬೇಕಾದ ಬಂದು ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ನೋಡಿ ಇಲ್ಲೂ ಇಲ್ಲೂ ಕೂಡ ನೋಡ್ಬೋದು, ನೋಡಿ ಇಲ್ಲಿ ನೋಡ್ಬೋದು ನೋಡಿ. ನೋಡಿ ಇಲ್ಲಿ ಜಸ್ಟ್ ಇವಾಗ ಪೇಂಟ್ ನೋಡಿ ಒಣಗಿಸ್ತಾ ಇದಾರೆ ನೋಡಿ, ಪಕ್ಕ ನೋಡಿ ಹೆಂಗೆ ಮಾಡ್ತಕೊಂಡಿದ್ದಾರೆ ನೋಡಿದ್ರು. ಎಲ್ಲ ವಾಟರ್ ಕಲರ್ ಯೂಸ್ ಮಾಡ್ತಾರೆ, ಎಲ್ಲ ವಾಟರ್ ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅಂತ ಎಲ್ಲ ಪ್ರತಿಯೊಂದು ಏನೇ ಮಾಡೋದು ಪರಿಸರಕ್ಕೆ ಹಾನಿ ಆಗದೆ ಮಾಡೋದು ಒಳ್ಳೇದು. ಇದೆಲ್ಲ ಆಯ್ತಾ. ಇನ್ನೊಬ್ಬ ನೀನು ಈ ಕಡೆ ಕೂಡ ಇದೆ, ಇದು ಬಂದ್ಬಿಟ್ಟು 1 ಅಡಿ ಇದೆ, 1.5 ಅಡಿ. ಇದು ಒಂದು 1.5 ಅಡಿ ಗಣೇಶ ಕೂಡ ನೋಡ್ತೀವಿ. ಇದರಲ್ಲಿ ಒಂದು 5-6 ಡಿಸೈನ್ ಇದೆ, ಇದರಲ್ಲಿ ಕೂಡ ಒಂದು 5-6 ಡಿಸೈನ್ ಇದೆ. ಫೇಮಸ್ ಮೈಸೂರು ಗಣೇಶ, ಇದು ನಾರ್ಮಲ್ ಗಣೇಶ ಇದೆ. ಓಕೆ ನೋಡಿ ನೋಡಿ, ಅದು ಫ್ಲವರ್ ಇರೋದು. ಓಕೆ ಇಲ್ಲಿ ಅಲ್ಲೇ ತೋರಿಸ್ತೆ ಸೇಮ್ ಅದೇ. ಅದೇ ಕೂಡ ಇಲ್ಲಿ ಕೂಡ ಅಷ್ಟೇ ನೋಡಿ, ಇದು ಕೂಡ ಇಲ್ಲಿ ವಾಹನ ಮೇಲೆ ಕೂತಿರ್ತಾರೆ ನೋಡ್ತಿರ್ಬೋದು. ಸೇಮ್ ಇದು ಬಂದು ದಾಸ್ ಮಾಡಿದ್ರು ಬೋದ್ ಮೇಲೆ ಕೂತಿರೋದು ಗಣೇಶ ನೋಡ್ತಿರ್ಬೋದು. ನೋಡಿ ಕಲರ್ಸ್ ನೋಡಿ, ನೋಡಿ ಇದು ಡಿಫ್ರೆಂಟ್ ಆಗಿರುತ್ತೆ, ಬ್ಲೂ ಕಲರ್ ಸಖತ್ ತಾವ್ರೆ ಒಮ್ಮೆ ಕೂತಿದೆ. ಅಲ್ಲಿ ದೊಡ್ಡದು ನಿಮ್ಗೆ 6 ಫೀಟ್ ತೋರಿಸಿದ್ದೆ, ಸೇಮ್ ಅದೇ ತರ ಗಣೇಶ. ಸೇಮ್ ಇದು ಪುಟ್ಟದಾಗಿರೋದು, ಒಂದೂವರೆ ಅಡಿ ಗಣೇಶ ನೋಡ್ತಿರ್ಬೋದು. ಇದು ನೋಡಿ ಇಲಿ ಮೇಲೆ ಕೂತಿರೋತ್ರ ಗಣೇಶ, ಪೇಟ್ ಹಾಕೊಂಡಿರೋತರ. ಇದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಒಳಗಡೆ ಇದೆ ನೋಡ್ತಿರ್ಬೋದು. ಇದು ಕೂಡ ಅಷ್ಟೇ, ಇಲ್ಲೂ ನೋಡ್ತಿರ್ಬೋದು ಇದೆಲ್ಲ ಇಲ್ಲಿದೆ. ಅದಾದ್ಮೇಲೆ ಇದು ನೋಡಿ, ಇದು ನಂಗೆ ಭಾಳ ಇಷ್ಟ ಆಯ್ತು. ಕಿವಿ ನೋಡಿ ಎಷ್ಟು ಅಗ್ಲ ಇದೆ ನೋಡಿ, ಪಕ್ಕದಲ್ಲಿ ಶಿವಂದು ಲಿಂಗ ತಪ್ಕೊಂಡಿರ್ತಾರ. ಇದೆಲ್ಲ ಈ ತರ ಪ್ಯಾಟರ್ನ್ಸ್ ಅಂದ್ರೆ ದೊಡ್ಡ ದೊಡ್ಡ ಗಣೇಶ ನೋಡ್ಬೋದು, ಅಂದ್ರೆ ಒಂದು 5 ಅಡಿ 6 ಅಡಿಯಲ್ಲಿ. ಬಟ್ ಇವ್ರು ನಿಮ್ಗೆ 1 ಅಡಿ 1 1.5 ಅಡಿ ಗಣೇಶ ಇಷ್ಟು ಪ್ಯಾಟರ್ನ್ಸ್ ಕೊಡ್ತಾರೆ ನೋಡ್ತಿರ್ಬೋದು. ವಿಷಯ ಅದು ಹಂಸ ಹಂಸ ನೋಡಿ, ಇದು ಬಂದು ನಾರ್ಮಲ್ ದರ್ಬಾರ್ ಗಣೇಶ, ಮಾಮೂಲಿ ಕಮಲ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ ಇದೆ ನಿಮ್ಗೆ ತೋರಿಸ್ತಾ ಇದೆ. ನಿಮ್ಗೆ ನಿಮ್ಗೊಂದು ಐಡಿಯಾ ಬರ್ಬೋದು ಇವ್ರ ಹತ್ರ ಯಾವ ತರ ಡಿಫ್ರೆಂಟ್ ಇದೆ, ಎಷ್ಟು ಡಿಫ್ರೆನ್ಸ್ ಆಗಿ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನೋಡಿ. ನೋಡಿ ಪುಟ್ ಪುಟ್ ಗಣೇಶ ಬಹಳಷ್ಟು ಪ್ಯಾಟರ್ನ್ಸ್ ಬರುತ್ತೆ, ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಇದು ಸಹ ಎತ್ತಿ ಬರೋದು, ಇದೇ ತೋರಿಸಿ ಇದೆ ತಾನೆ ಡಿಫ್ರೆಂಟ್ ಕಾಣಿಸ್ತಾ ಅದೇ ನೋಡಿ, ಸಕಾಲಾಗಿದೆ, ಬಹಳ ಇಷ್ಟ ಆಯ್ತು. ಸಕಾಲಾಗಿದೆ ನಾರ್ಮಲ್ ಕಲರ್, ನಿಮ್ಗೆ ಆನೆ ಕಲರ್ ಹೇಗೆ ಬರುತ್ತೆ ಸೇಮ್ ಆತ ಇದು ಡಿಫ್ರೆಂಟ್ ಆಗಿ. ಯಾವುದೇ ರೀತಿ ನಿಮ್ಗೆ ಏನೋ ಡಿಸೈನ್ ಬೇಡ, ಸಿಂಪಲ್ ಆಗಿರ್ಬೇಕು ಅಂದ್ರೆ ಇದನ್ನ ಆರಾಮ ತಗೊಂಡೋಗ್ಬೋದು.
ನಮ್ ತಂದೆಯವರು ಪುಟ್ಟರಾಜು ಅಂತ ಅಂತ ಇವರು ಅಂತ ಇವ್ರ ತಂದೆ ಕಾಲಿಂದ ಮಾಡ್ತಿದ್ರು, ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ. ಅದೇ ನಮ್ಮ ತಂದೆ ಮಾಡ್ತಿದ್ರು. ನಮ್ಮ ತಂದೆಯವರು 40-50 ವರ್ಷ ಎಲ್ಲ ಮೈಸೂರು ಟ್ರೈನಿಂಗ್ ಆಗಿರೋದು. ನಮ್ಮ ತಾಯಿ ಮೈಸೂರು, ಆಗ ಅವರ ಬಾವಮಕ್ಕಳು ತಾವು ನಮ್ಮ ತಂದೆ ಕಲಿತರು. ಆಗಿಂದ ನಾವು ನಮ್ಮ ಸದ್ಯ ವಯಸ್ಸು 99 ಭಾಗವ ಈ ನನ್ನ ಅಪ್ಪನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋದು. ಒಂದು ಹೊಲಲ್ಲ ಗದ್ದಲ್ಲ ಎಲ್ಲ ಸರ್ವಸ್ವನೇ ಇವನು. ಆಗ ನಾವು ಏನೇನು ಮಾಡ್ಬೇಕಾದ್ರೂ ಈಗ ನನ್ನ ಅಪ್ಪನ ಒತ್ತರೆ ಸಂದೆ ನೀನೇ ನಮ್ಗೆ ಯಾಕನಪ್ಪ ಅನ್ನಕ್ಕೆ ದಾರಿ ಅಂದ್ಬಿಟ್ಟು ಅಷ್ಟು ಸದ್ಯ ವಯಸ್ಸು ಇವ್ ನನ್ನ ಅಪ್ಪನ ಕೈ ಹಿಡ್ಕೊಂಡು ಹಗಲು ರಾತ್ರಿ ಮಾಡ್ತಾಯಿದ್ದು. ಅದೇ ಥರ ನಮ್ಮ ತಂದೆ ಮಾಡ್ಕೊಂಬಂದ್ರು. ನಮ್ಮ ತಂದೆಯಿಂದ ನನಗೂ 40 ಸರ್ವಿಸ ನಾನು ಮಾಡಿದೆ. ಈಗ ನನ್ನ ಮಗನ ನೀನೇ ಮಾಡ್ಬೇಕನಪ್ಪ ಅಂತ ಹೇಳ್ಬಿಟ್ಟು ಭಗವಂತನ ಅಪ್ಪ ಮಕ್ಕಳು ಒಗ್ಗಟ್ಟಾಗಿ ಈ ಗಣಪತಿಯ ಅಷ್ಟು ಸದ್ಯ ವಯಸ್ಸು ಇವನ್ನ ಮಾಡ್ತಾಯಿದ್ವಿ. ಇವನೇ ನಮಗೆ ಜೀವನಕ್ಕೆ ದಾರಿ. ಹಗಲು ರಾತ್ರಿಯಿಂದನೇ ವರ್ಷಕ್ಕೆ 4 ಟ್ಯಾಕ್ಟ್ ಮಣ್ಣ ತುಣಿದು ಕಷ್ಟ ಬಿದ್ದು ರಾತ್ರಿ ಹಗಲು ಅಂದನೆ ಹೊಟ್ಟೆ ನೈಟು 10 ಮನಗದು ಬೆಳಿಗ್ಗೆ 6 ಹೇಳೋದು. ಗಣಪತಿ ಒಬ್ಬನ ನಂಬಿಕೊಂಡು ಅಷ್ಟು ಇವನೊಬ್ಬನ ಒಂದು ಹೊಲ ಇಲ್ಲ ಗದ್ದೆ ಇಲ್ಲ ಯಾವುದು ನಮ್ಮದು ಅಂತ ಏನೋ ಒಂದು ಊಣ್ತೀನಿ ಅಂದ್ರೆ ಒಂದು ಗುಂಟೆ ಗದ್ದೆ ಹೊಲ ಅನ್ನೋದಿಲ್ಲ. ಇವನೊಬ್ಬನ ನಂಬ್ಕೊಂಡಿರೋದು ಭಗವಂತನ ನಂಬ್ಕೊಂಡು ಮಾಡ್ತಾ ಇರೋದು. ಅದಕ್ಕೆ ಒಂದು ಅಂದರೆ 4-5 ಕೆರೆ ಮಣ್ಣು. ಈಗ ಕೆರೆಗೂ ಎಲ್ಲ ಇಟ್ಟಿಗೆಗೆ ಅದಕ್ಕೆ ಇದಕ್ಕೆಲ್ಲ ತೆಗೆದವ್ರೆ ಸ್ವಲ್ಪ ರೈಟು ಎಲ್ಲ ಜಾಸ್ತಿ. ಈಗ ಒಂದೊಂದು ಕೆರೆ ಒಂದೊಂದು ಊರಲ್ಲಿ ಒಂದೊಂದು ಹೆಚ್ಚು ಕಡಿಮೆ ಒಂದೊಂದು 25 30 ಹಳ್ಳಿ ಹುಡುಕಿ ಆವಾಗ ಒಂದು 20-30 ಕಿಲೋಮೀಟ್ರ್ ದೂರದಿಂದ ಟಿಪ್ಪರಲ್ಲಿ ಒಂದು ಟಿಪ್ಪರ್ 24,000-20,000 ತೊಗೋತಾರೆ. ಆಗ ಮಣ್ಣು ಪೇಂಟು ಎಲ್ಲ ಜಾಸ್ತಿ. ಇನ್ನು ನಮ್ಗೆ ಇದೊಂದೇ ನಂಬ್ಕೊಂಡಿರೋದು. ಆಗ ಏನೋ ಇವ್ನು ನಂಬಿಕೊಂಡು ಮಾಡೋ ಕಸಬು ಎಲ್ಲ ನಿಂದೇಕನಪ್ಪ ಅಂತ ಮಾಡ್ತಾಯಿನಿ. ಅದೇ ರೀತಿ ನಾನು ಇಷ್ಟು 40 ಮಾಡಿ ನನ್ನ ಮಗನಿಗೆ ನೀನು ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇದಂತಂದ್ರೆ ಇದು ಹಾಸನ ಡಿಸ್ಟಿಕ್ಕು, ಇದು ಹಾಸನ ಡಿಸ್ಟಿಕ್ ಅರಕಲಗೋಡು ತಾಲೂಕು ರಾಮಪ್ರಭಡಿ ಬರುತ್ತೆ. ಇದು ಕೇರಳಾಪುರ ಗಣಪತಿ ಪುಟ್ಟರಾಜ ಅಂತ ಗಜಾನನ ಆಡ್ಸ್ ಅಂತ ಅಂದ್ಬಿಟ್ಟು ಕೇಶವಗಣಿ ಅಂತ ಇದು. ಹಾ, ಎಲ್ಲ ಹೋಲ್ಸೇಲ್. ಈಗ ನಮ್ದು 2 ಹಿಡಿದು 7.5 ಗಂಟೆ ಐತೆ. ಎಲ್ಲ ರೆಡಿ ಅವೈಲ, ಪ್ರತಿಯೊಂದು ಇರುತ್ತೆ. ಹಾ, ರೆಡಿ ಐತೆ ಎಲ್ಲ. ಅದೇ ಮಾಡಲ್ ನಮ್ದು ಒಂದು 28-30 ಮಾಡಲ್ ಇದೆ. ಅಂದ್ರೆ ನಮ್ ತಂದೆ ಕೈಯಲ್ಲಿ ಮಾಡ್ತಾ ಇದ್ರು. ನಮ್ ತಂದೆ ನೆಲ್ಲೂರ್ ಸುತ್ತಿ ಸೋಪನ್ ಪೆಟ್ಟಿಗೆ ತಂದಿ ನೆಲ್ಲೂರ್ ಸುತ್ತಿ ನಾನ್ ಕಂಡಂಗೆ ನಮ್ ತಂದೆ 5-6 ಮಾಡೋರು. ಆವಾಗ ಸೋಪನ್ ಪೆಟ್ಟಿಗೆ ಮೇಲೆ ದೊಣ್ಣೆ ನಿಲ್ಸ್ಬಿಟ್ಟು ಹುಲ್ ಸುತ್ತಿ ಮಾಡ್ತಾ ಇದ್ರು. ಇವಾಗ ಬಂದಂಗೆ ನನ್ ಮಗನು ಕೈಲೇ ಮಾಡಿ ಮೋಲ್ಡಿಂಗ್ ಮಾಡ್ಕೊಳ್ಳೋದು ಎಲ್ಲ ಒಟ್ಟಿನಲ್ಲಿ ಮೈಂಡ್ ವರ್ಕ್ ಮಾಡಿ ಮೈಂಡ್ ಸದ್ಯ ವಯಸ್ಸು ಕ್ಯಾಲೆಂಡರ್ ಕೊಟ್ರೆ ಅದೇ ರೀತಿನೇ ನನ್ ಮಗನು ಮಾಡ್ತಾನೆ. ಅಂದ್ರೆ ಈಗ ಎಲ್ಲ ಯುಗಾದಿ ನಮ್ಗೆ ಆಲ್ರೆಡಿ ಎಲ್ಲ ಆರ್ಡರ್ ಆಗೈತಿ. ಹೋಲ್ಸೇಲ್ ಕೊಡೋರು ಎಲ್ಲ ಯುಗಾದಿಗೆ ಬಂದು ಆರ್ಡರ್ ಕೊಟ್ಬಿಡ್ತಾರೆ. ಅಂದ್ರೆ ಒಂದ್ 2 ಮುಂಚೆ ಆರ್ಡರ್ ಕೊಡ್ತಾರೆ. ಇವಾಗ ನೀವು ನೋಡಿದ್ ನೀವು ಬರೋಕ್ಕಿಂತ ಮುಂಚೆ ಒಬ್ರು ಆರ್ಡರ್ ಕೊಡ್ತಾ ಇದ್ರು ನೋಡಿ. ಅವಾಗ ಅವ್ರು ಅದನ್ನ ಪೀಸ್ ರೆಡಿ ಮಾಡ್ತಾ ಇದ್ವಿ. ಆತರ ಹತ್ತತ್ರ ಇದಾಗಿಲ್ಲ, 1 ತಿಂಗಳ ಮೇನು ಬೇಕು. ಸೊ ನೋಡೋದಲ್ಲ ವೀಕ್ಷಕರೇ, ಇವ್ರ ಹತ್ರ ಇರುವಂತ ಗಣೇಶಗಳನ್ನ ತೋರಿಸಿ ನಿಮ್ಗೆ. ಪುಟ್ ಪುಟ್ಟದಾಗಿರೋ ಗಣೇಶಗಳು ಬಹಳ ಪ್ಯಾಟರ್ನ್ಸ್ ಮಾಡಿದ್ದಾರೆ. ಮತ್ತೆ ಇದ್ರಲ್ಲಿ ನಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದು ಪುಟ್ಟದಾಗ ಒಂದು ಇವರು ಅಕ್ಕನ ಮಗನ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿದ್ದಾರೆ. ಅವ್ರದ್ದು ಇನ್ಸ್ಪೈರ್ ತಗೊಂಡು ಚಿಕ್ಕದಾಗ ಒಂದು ಮಗು ತರ ಕೊಂಡೆ ಹಾಕೊಂಡಿರೋದು ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ಇವರು ಸೆಂಟರ್ ಆಫ್ ಅಟ್ರಾಕ್ಷನ್ ಇವ್ರು ಓಡರ್ ಅಂದ್ರೆ ಈ ಗಣೇಶ ನೋಡ್ಬೋದು. ಗೂಳಿ ಮೇಲೆ ಕೂತ್ರ ಗಣೇಶ ಸಕ್ಕದ ಎಷ್ಟು ಬಲ್ಕ್ ಆಗಿದೆ ನೋಡಿ. ನಾನೇ ಒಂದು 6-5 ಇದು ಅಬ್ಸರ್ವ್ ಮಾಡ್ಬೋದು ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು. ನಿಮಗೆ ಬಹಳ ಅಗ್ಲ ಕೂಡ ಇದೆ ನೋಡ್ತಿರ್ಬೋದು. ನಿಮಗೆ ಪಕ್ಕ ಪರಿಶುದ್ಧ ಗಣೇಶ ಹೇಗಿರಬೇಕು, ನಿಮಗೆ ಡೊಳ್ಳೊಟ್ಟಾಗಿರ್ಬೋದು ಹೇಗಿರಬೇಕು ಅದೇ ಥರ ಇದೆ. ಇದೇ ರೀತಿ ನಿಮಗೆ ಬಹಳ ಮಾಡ್ಲಿಕ್ಕೆ ಬರ್ತಾರೆ. ತಾವರೆ ಹೋಗಿ ಕೂತಿರೋದಾಗಿರ್ಬೋದು, ನಿಮಗೆ ನಂದಿ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅವೆಲ್ಲ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಮೈಸೂರು ಸುತ್ತಮುತ್ತಲ ಆಗಿರ್ಬೋದು, ಹಾಸನ ಈ ಕಡೆ, ಈ ಟಿ ನರಸೀಪುರ ಈ ಕಡೆ ಸುತ್ತಮುತ್ತಲು, ಈ ಸಾಲಿ ಗ್ರಾಮ ಇದೆಲ್ಲ ಹತ್ರ ಆಗಿರೋದಲ್ಲ, ಓಕೆನಾ. ಈ ಕಡೆ ಸುತ್ತಮುತ್ತಲು ಇವನು ಮಣ್ಣಿನ ಗಣೇಶ ಹುಡುಕ್ತಾ ಇದ್ದೀರಾ, ಹೋಲ್ಸೇಲ್ ಆಗಿರ್ಬೋದು ರಿಟೇಲ್ ಆಗಿರ್ಬೋದು. ಇವ್ರ ನಂಬರ್ ಡಿಸ್ಕ್ರೈಬ್ ಹಾಕಿರ್ತೀವಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಜಾಗದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ, ಓಕೆನಾ. ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಪ್ರೈಸ್ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಇಲ್ಲಿ ವಿಸಿಟ್ ಮಾಡಿ ನೋಡ್ಬಿಟ್ಟು ಪ್ರೈಸ್ ಡಿಸ್ಕಸ್ ಮಾಡಿ. ಇನ್ ಕೇಸ್ ನಾವೊಂದು ಹೇಳೋದು ನೀವೊಂದು ಹೇಳೋದು ಚೆನ್ನಾಗಿರಲ್ಲ ಆ ಕಾರಣಕ್ಕೆ, ಓಕೆನಾ. ಇವರು ಹೋಲ್ಸೇಲ್ ಅಟ್ ಪ್ರೆಸೆಂಟ್ ಎಲ್ಲ ರೆಡಿ ಇದೆ. ಇನ್ನೂ ಇದು ಕೂಡ ಇನ್ನೇನು ಆಲ್ಮೋಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಪೇಂಟಿಂಗ್ ವರ್ಕ್ ಅಲ್ಲ, ಓಕೆನಾ. ನಿಮ್ಗೇನಾದ್ರು ಬೇಕಾದ್ರೆ ಬ್ರದರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋದು ಇವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಡೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜಯ ಶ್ರೀ ಗಣೇಶ.